ಜಗತ್ತಿನಾಗೆ ವಿಶ್ವ ಗುರು ನಮ್ಮ ಜಾಗ ಬೇರೆ. ಫೋಟೋ ಅಂದ್ರೆ ಅ ಬ್ಯೂಟಿಫುಲ್ ಮೊಮೆಂಟ್. ಕೆಲವು ನೋವುಗಳಿರುತ್ತಲ್ಲ ಮರಿಬೇಕು, ಕರೆಕ್ಟ್, ಕೆಲವೊಂದು ಮರಿಲೇಬಾರದು. ನಿಮಗೆ ನಿಮ್ ಬಗ್ಗೆ ಇಷ್ಟ ಆಗುವಂತ ವಿಷಯ ಸರ್? ನನ್ನ ಮೂರ್ಖತನ. ಇಲ್ಲಿಂದ ನಾವು ಅಲ್ಲಿ ಹೋಗಿದ್ವಿ ಗುಲ್ಮಾರ್ಗೆ, ಡೈ ಹೊಡೆದು ಉರುಳೋದು ಅಂತ. ಅಲ್ಲಿ ಹೋದ್ರೆ ನೀವು ಒಳ್ಳೆ ಸ್ಟೂಡೆಂಟ್ ಸರ್? ನಾನು ಬಹಳ ಒಳ್ಳೆ ಸ್ಟೂಡೆಂಟ್, ಆಮೇಲೆ ಕೆಟ್ಟೆ. ಹಿಂಗ್ ತಗೊಂಡು ಒಂದು ಫೋಟೋ ತಗೊಳ್ತಾರೆ, ಆಮೇಲೆ ಅಮ್ಮಂತೆಲ್ಲ ತೆಗಿತ. ಇಲ್ಲದೆ ಇರೋ ಕಥೆಯನ್ನು ಮಾಡಿಲ್ಲ, ನಮ್ಮ ನಡುವೆ ನಾವೆಲ್ಲರೂ ನಮ್ಮ ಕಣ್ಣು ಮುಂದೆನೆ ನಡೆದಿದೆ ಆ ಕಥೆ. ಕೊನೆಗೂ ಪಾಂಡವರು ಕೌರವರು ಗೆಲ್ತಾ ಇರ್ತಾರೆ, ಸಾಯೋರು ಬಡವ್ರೇನೆ. ನಟ ಅನ್ನೋನು ಒಂದು ಕಂಪ್ಲೀಟ್ ಪೇಂಟಿಂಗ್ ಒಳಗೆ ಒಂದು ಕಲರ್ ಅಷ್ಟು, ಅವನ ಪೇಂಟಿಂಗ್ ಅಲ್ಲ. ಗಂಗಮ್ಮ ಅಂತ ಒಬ್ಬ ಹೆಂಗು ಹತ್ತೋಗ್ತಾರೆ ಅಂದ್ರೆ ನನಗೆ ಡಾಕ್ಯುಮೆಂಟ್ ಆಗ್ಬೇಕಂತ ಅನ್ಕೊಂಡಿದ್ ಬರೀ ಆ ಸಾವಲ್ಲ, ಆ ಟೈಮಿಗೆ ಹೆಂಗ್ ರಿಯಾಕ್ಟ್ ಮಾಡಿದ್ವಿ ಮನುಷ್ಯರಾಗಿ ನಾವು. ಸಮುದ್ರ ತಾಯಿ ಮುಖವನ್ನ ಸಮುದ್ರದ ಅಲೆಯನ್ನ ಎಷ್ಟೊತ್ತಾದ್ರು ನಾನೀಗ ಬೆಳೆದು ಹೆಮ್ಮರವಾಗಿ ಎಷ್ಟೇ ಕೊಂಬೆ ಚಾಚಿರ್ಬೋದು, ಕೊಂಬೆಯ ಕೊನೆಯಲ್ಲಿ ಹರಡುವ ಹೂ ಇದೆಯಲ್ಲ, ಅದಕ್ಕೆ ಕಾರಣ ನನ್ನ ಬೇರು ಕನ್ನಡ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಿರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್. ಸಹಜವಾಗಿ ನನ್ನ ಚಾನಲಲ್ಲಿ ಯಾರೇ ಅತಿಥಿಗಳು ಬಂದರೂ ನಾನು ಅವ್ರ ಕಾಲು ಎಳೆದು ಬಿಂದಾಸಾಗಿ ಮಾತಾಡ್ತೀವಿ. ಇವತ್ತು ಫಸ್ಟ್ ಟೈಮ್ ನನ್ನ ಮುಖದಲ್ಲೇ ಕಾಣಿಸ್ತಾ ಇದೆ ಎಕ್ಸೈಟ್ಮೆಂಟ್, ನರ್ವಸ್ನೆಸ್. ಬಿಕಾಸ್ ನನ್ನ ಪಕ್ಕದಲ್ಲಿ ಕೂತಿರೋದು ಅಲ್ಲಿ ನೋಡಿ ಬೇಸ್ ವಾಯ್ಸ್ನ ಬ್ರ್ಯಾಂಡ್ ಅವರು. ಆ್ಯಕ್ಚುಲಿ ನನಗೆ ಅಥವಾ ಇಡೀ ಕನ್ನಡಿಗರಿಗಾಗಿರ್ಬೋದು, ಭಾರತದಾದ್ಯಂತ ಯಾರೆಲ್ಲ ಚಿತ್ರಗಳನ್ನು ಇಷ್ಟಪಟ್ಟು ನೋಡ್ತಿದ್ದಾರೆ ಅವರೆಲ್ಲರಿಗೂ ಬಹಳ ಇಷ್ಟವಾದಂಥ ನಮ್ಮ ಹೆಮ್ಮೆಯ ಕನ್ನಡಿಗ ಪ್ರಕಾಶ್ ರಾಜ್ ಸರ್. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ಲೀಸ್ ಫಗೀವ್ ಮೀ, ನಾನೇನಾದರೂ ಎಕ್ಸೈಟ್ಮೆಂಟಲ್ಲಿ ಏನಾದರೂ ಉಲ್ಟಾ ಪಲ್ಟಾ ಮಾತಾಡಿ ಚೆನ್ನಾಗಿರುತ್ತೆ, ನೋಡೋರಿಗೆ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ನಿಮ್ಮನ್ನು ಅಷ್ಟು ಇಷ್ಟಪಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ಸ್ ಅನ್ ಆನರ್ ದಟ್ ನೀವು ನಮ್ಮ ಚಾನಲ್ಗೆ ಬಂದು ನಮ್ಮ ಜೊತೆ ಮಾತಾಡ್ತಾ ಇರೋದು. ಆ್ಯಂಡ್ ಇವತ್ತು ಸರ್ ಬಂದಿರೋದು ಅವರ ಇಂಟರ್ವ್ಯೂಗೋಸ್ಕರ ಅಲ್ಲ, ಇದು ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ. ಇತ್ತೀಚೆಗೆ ಎಲ್ಲ ಕಡೆ ಎಲ್ಲರ ಮೈಂಡಲ್ಲಿ ಕ್ಲಿಕ್ ಆಗಿರುವಂಥ ಒಂದು ಸಿನಿಮಾ ಅಂತ ಅಂದರೆ ಅದು ಫೋಟೋ. ಸೊ ಆ ಫೋಟೋ ಸಿನಿಮಾ ಈಗ ಮಾರ್ಚ್ 15ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಬಟ್ ಬಿಡುಗಡೆಗಿಂತ ಮುಂಚೆನೇ ಸೌಂಡ್ ಮಾಡ್ತಾ ಇರುವಂಥ ಒಂದು ಸಿನಿಮಾ, ಎಲ್ಲ ಸ್ಟೇಜ್ಗಳಲ್ಲಾಗಿರ್ಬೋದು, ಸಾಕಷ್ಟು ಸ್ಕ್ರೀನಿಂಗ್ಗಳಲ್ಲಿ ಎಲ್ಲ ಕಡೆ ಒಳ್ಳೆ ರಿವ್ಯೂಗಳನ್ನು ಪಡ್ಕೊಂಡಂಥ ಒಂದು ಚಿತ್ರ. ಸೊ ಈ ಚಿತ್ರವನ್ನು ಬಹಳ ಉತ್ಸಾಹದಿಂದ ಮಾಡಿರೋರು ಇಲ್ಲಿ ಕೂತಿದ್ದಾರೆ. ಹಲೋ ಉತ್ಸಾಹ, ಹೇಗಿದ್ದೀರಾ? ಆರಾಮಿದ್ದೀನಿ. ನೀವು? ಇದೇನಿದು ಸ್ಟೈಲ್ ಅದು ನಿಮ್ಮದು? ನನಗೆ ಇಷ್ಟ ಆಯಿತು. ಸೂಪರ್ ಸೂಪರ್. ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಈ ಲುಕ್ಕಲ್ಲಿ ಬಂದಿದ್ದಾರೆ, ಆದರೆ ಪಕ್ಕದಲ್ಲಿ ಕೂತಿರೋರು ನೋಡಿ ಅವ್ರು ಎವರ್, ನಾನು ಯಾವಾಗಿಂದ ನೋಡ್ತಾ ಇದ್ದೀನಿ ಅವ್ರು ಇದೇ ಲುಕ್ಕಲ್ಲಿ ಎವರ್ ಯಂಗ್ ಆಗಿ ಕೂತಿರ್ತಾರೆ, ಜಹಾಂಗೀರ್ ಸರ್ ಅವರು. ಸರ್ ನಮಸ್ತೆ. ನಮಸ್ತೆ. ನಾನು ಈ ಪಿಕ್ಚರ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಇದು ಪ್ರತಿಯೊಬ್ಬರು ಕನಸಾಗಿರುತ್ತೆ ಪ್ರಕಾಶ್ ರಾಜ್ ಸರ್ ಜೊತೆ ಒಂದೇ ಒಂದು ಫೋಟೋ ತಗೋಬೇಕು ಅಂತ. ಐ ಜಸ್ಟ್ ಟೇಕ್ ಅ ಫೋಟೋ ವಿತ್ ಯು ಸರ್, ಒನ್ ಸೆಲ್ಫಿ ವಿತ್ ಯುವರ್ ಪರ್ಮಿಷನ್. ಥ್ಯಾಂಕ್ ಯು ಸರ್. ನಾನು ಕ್ಲಿಕ್ ಮಾಡಿದ್ದು ಈ ಮೊಬೈಲಲ್ಲಿ, ಜಸ್ಟ್ ಒನ್ ಕ್ಲಿಕ್ ಒಂದು ಫೋಟೋ ಬರುತ್ತೆ. ಆದರೆ ಒಂದು ಫೋಟೋ ಹಿಂದೆ ಒಂದು ಕಥೆ ಇದೆ ಅನ್ನೋದು ನಮಗೆ ಈ ಚಿತ್ರದ ಮೂಲಕ ಗೊತ್ತಾದಾಗ, ಸಣ್ಣ ಸಣ್ಣ ವಿಷಯಗಳ ಹಿಂದೆ ಇರುವಂತಹ ದೊಡ್ಡ ದೊಡ್ಡ ಕಥೆಗಳು ಎಷ್ಟು ಮಹತ್ವ ಅಂತ ಅನಿಸ್ತು ಸರ್ ನಮಗೆ, ಹೇಳಿ ಸರ್. ರೀಸೆಂಟಾಗಿ ನಾನು ಭಾಳ ಬೇರೆ ಬೇರೆ ದೇಶಗಳಿಂದ ನಮ್ಮ ನಿರ್ದಿಗಂತಕ್ಕೆ, ಫ್ರಮ್ ಜರ್ಮನಿ, ಫ್ರಮ್ ರಷ್ಯಾ, ಫ್ರಮ್ ಫಿನ್ಲೆಂಡ್, ಆಮ್ಸ್ಟರ್ಡ್ಯಾಮ್ ಅಂತ ಕೆಲವು ಜನ ಬಂದಿದ್ದರು. ಅವರು ಡಾಕ್ಯುಮೆಂಟೇಷನ್ ಥಿಯೇಟರ್ ಬಗ್ಗೆ ಮಾತಾಡ್ತಾ ಇದ್ರು, ಫೋಟೋ ಮಹತ್ವ ಎಷ್ಟು ಅಂತ ಹೇಳ್ತಾ ಇದ್ರು. ಒಂದು ಫೋಟೋ ತನ್ನ ಗರ್ಭದಲ್ಲಿ ಅದು ಒಂದು ಕ್ಷಣ ಅಷ್ಟೇ, ಆದರೆ ಆ ಒಂದು ಕ್ಷಣ, ಒಂದು ಫೋಟೋದ ಒಂದು ಕ್ಷಣದೊಳಗೆ ಒಂದು ಇತಿಹಾಸ, ಒಂದು ಗಾಯ, ಒಂದು ಸಿಹಿ ನೆನಪು, ಏನೇನೋ ಇರುತ್ತೆ. ನಾವೇ ನಮ್ಮ ಲೈಫ್ನಲ್ಲಿ ಯಾವುದೋ ಒಂದು ಫೋಟೋ, ಸಣ್ಣವ್ರದಾಗ ಒಂದು ಫೋಟೋ ನೋಡ್ತೀವಿ, ಅದು ನಾನು ನನ್ನ ತಮ್ಮ ನನ್ನ ತಂಗಿ ಕೂತ್ಕೊಂಡಿರೋ ಫೋಟೋ, ಅವನ ತೊಡೆ ಮೇಲೆ ಒಂದು ಚಿಕ್ಕ ಟ್ರಾನ್ಸ್ಲೇಟ್ ಇದೆ. ಆ ಫೋಟೋ ನೋಡಿದ ತಕ್ಷಣ ಬಾಲ್ಯದಲ್ಲಿ ಅವ್ನು ನಮಗಿಂತ ಸ್ಟ್ರಾಂಗ್ ಆಗಿದ್ದ, ಅವ್ನು ಏನು ಬಂದರೂ ಅವ್ನು ಮೊದಲೇ ತಿಟ್ಕೊಳ್ತಿದ್ದ ಅಂತ ಒಂದು ಕತೆ. ಸೋ ಮೆನಿ ಸ್ಟೋರೀಸ್ ಬಿಹೈಂಡ್ ಇಟ್. ಹಾಗೆ ಇದು ಒಂದು ಫೋಟೋ ಅಂದರೆ ಒಂದು 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 ಬಹಳ ದೂರದ ಊರಿನ, ಬೆಂಗಳೂರು ಕಾಣದ ಒಂದು ಹಳ್ಳಿಯ, ಅಲ್ಲಿ ಅವ್ರಿಗೆ ಏನಿರುತ್ತೆ ಕನಸು, ಬೆಂಗಳೂರಿಗೆ ಹೋಗಬೇಕು, ವಿಧಾನಸೌಧದ ಮುಂದೆ ಒಂದು ಫೋಟೋ ತಗೋಬೇಕು, ಯಾಕಂದರೆ ನಮ್ಮನ್ನು ಆಳುವ ನಮ್ಮ ಸರ್ಕಾರ, ಅದೊಂದು ಸ್ಪೇಸ್, ಅದು ಯಾಕೆಂಗೆ ಹನುಮಂತಯ್ಯ ಕಟ್ಟಿರ್ಬೋದು, ಆಮೇಲೆ ಬೇರೆ ಬೇರೆ ರಾಜಕಾರಣಿಗಳು ಬಂದಿರ್ಬೋದು, ನಮ್ಮನ್ನು ಆಳುವ ಆಡಳಿತ ನಡೆಸೋರು ಅಂತ, ಅಥವಾ ಇಲ್ಲಿ ಸಿನಿಮಾದಲ್ಲಿ ಯಾರೋ ಒಬ್ಬ ನಟ ಇರ್ಬೋದು ಅವನ ಜೊತೆ ಒಂದು ಫೋಟೋ, ನಮಗೆ ಇಷ್ಟು ಅದೊಂದು ಫೋಟೋ ಅಂತ ಆ ಫೋಟೋಗೋಸ್ಕರ ಬಂದ ಒಂದು ಜರ್ನಿ ಹೋಗೋದು. ಬಟ್ ಆ ಇಡೀ ಪ್ರಯಾಣದಲ್ಲಿ ಆವತ್ತಿನ ಅಂದರೆ ಒಂದು ಕೋವಿಡ್ ಕಾಲದ ಸಂಕಷ್ಟಗಳ ಬಗ್ಗೆ ಬಹಳ ಅದ್ಭುತವಾಗಿ ಈ ಹುಡುಗ ಸಿನಿಮಾ ಮಾಡಿದ್ದ. ಸೋ ಟಚಿಂಗ್. ಆ ಹುಡುಗನ ಫೋಟೋ ನೋಡಿದ್ರೆ ಗೊತ್ತಾಗತ್ತೆ ಸಿನಿಮಾ, ಅದರ ಒಂದು ಫೋಟೋ ಬಹಳ ಬ್ಯೂಟಿಫುಲ್ ಆಗಿ ಹೆಸರು ಕೂಡ ಇಟ್ಟಿದ್ದಾನೆ. ಬಟ್ ಇಟ್ ಹ್ಯಾಸ್ ಸೋ ಪ್ರೆಗ್ನೆಂಟ್ ವಿತ್ ಸೋ ಮೆನಿ, ನಮ್ಮೆಲ್ಲರ ಬದುಕಿನಲ್ಲೂ ನೆನಪುಗಳ, ಸವಿ ನೆನಪುಗಳ, ಕಹಿ ನೆನಪುಗಳ, ಮತ್ತೆ ಹಿಂತಿರುಗಿ ನೋಡುವಂಥದ್ದು ಬಹಳ ಇರುತ್ತೆ ಅದರಲ್ಲಿ. ಐ ಥಿಂಕ್ ಈ ಫೋಟೋ ಸಿನಿಮಾ ಅದರ ಹೆಸರಿರಲಿ, ಅದರ
ಆಶಯ ಇರಲಿ. ನಮ್ಮ ಕಾಲದ ಒಂದು ಬಹಳ ದಾರುಣವಾದ ಒಂದು ದಿನಗಳನ್ನು ಪ್ರಶ್ನಿಸುವ, ಅದರ ಬಗ್ಗೆ ಮತ್ತೆ ಯೋಚನೆ ಮಾಡುವಂಥ ಒಂದು ಕಥೆಯನ್ನು ಮಾಡಿದ್ದಾನೆ. ಆ್ಯಂಡ್ ಲೈಫ್ನಲ್ಲಿ ಏನಾಗುತ್ತೆ, ಕೆಲವು ಸಲ ಕೆಲವು ನೋವುಗಳಿರುತ್ತಲ್ಲ ಅದನ್ನು ನಾವು ಮರಿಬೇಕು, ಕರೆಕ್ಟು, ಆದರೆ ಕೆಲವನ್ನು ಮರೀಳಬಾರದು. ಯಾಕೆಂದರೆ ಅದು ಮತ್ತೆ ಮತ್ತೆ ನಮಗೆ ನೆನಪಾದಾಗ ಮಾತ್ರ ಆ ತಪ್ಪು, ಆ ನೋವು ಇನ್ನೊಂದ್ಸಲ ಬರದೇ ಇರೋದಕ್ಕೆ ನಾವು ಜಾಗೃತರಾಗ್ತಾ ಹೋಗ್ತೀವಿ. ಆ ಥರದ ಒಂದು ಡಾಕ್ಯುಮೆಂಟೇಷನ್ ಆ ಸಿನಿಮಾ. ಸರ್, ನಿಮ್ಮ ಬದುಕಲ್ಲಿ ಇವತ್ತಿಗೂ ನಿಮಗೆ ಬಹಳ ಹತ್ತಿರವಾದಂಥ, ನಿಮ್ಮ ನೆನಪುಗಳಿಗೆ ಬಹಳ ಹತ್ತಿರವಾದಂಥ ಫೋಟೋ ಅಂದರೆ ಯಾವುದು? ಬಹಳ ಇದೆ. ಮೊನ್ನೆ ಇನ್ಫೆಕ್ಟ್ ಮಾಡ್ತಾ ಹೋದಾಗ ನಾನು, ನನ್ನ ತಮ್ಮ, ನನ್ನ ತಂಗಿ ಕೂತಿದ್ದು, ನನ್ನ ಜೊತೆಗೆ ನಮ್ಮ ತಾತ, ನನ್ನ ತಾಯಿ ಮತ್ತು ನನ್ನ ತಂದೆ, ಅದರ ಹಿಂದೆ ಇದ್ದ ಅವಳ ಇಬ್ಬರು ತಂಗಿ ನಮ್ಮ ಚಿಕ್ಕಮ್ಮಂದರು. ಆ ಫೋಟೋ ನನಗೆ ತುಂಬ ಕಾಡುತ್ತೆ. ಇನ್ನೊಂದು ಫೋಟೋ ಏನು ಕಾಡುತ್ತೆ, ನಾವು ತುಂಬ ಬರ್ತನದಲ್ಲಿದ್ದೆವು ಅಂದರೆ ಆಗಷ್ಟೇ ಬಂದಿದ್ವಿ ಬೆಂಗಳೂರಿಗೆ. ಆವಾಗ ಈ ಎಕ್ಸಿಬಿಷನ್ಗೆ ಹೋಗ್ತಿದ್ವಿ, ಅಲ್ಲೊಂದು ಲ್ಯಾಂಬ್ರೇಟಾ ಸ್ಕೂಟ್ರು, ಅದ್ರ ಹಿಂದೆ ತಾಜ್ ಮಹಲ್ನ ಒಂದು ಪೇಂಟಿಂಗು. ಸೊ ನಮ್ಮ ಅಮ್ಮ ಒಂಥರ ಕಲ್ಪನಾ ಹೇರ್ ಡ್ರೆಸ್ನಲ್ಲಿ ಚೂಡಿದಾರ್ ಹಾಕ್ಕೊಂಡು, ನಮ್ಮ ತಂದೆ ಏನೋ ಒಬ್ಬ ಆಗಿನ ಹೀರೋ ಥರದ್ದೊಂದು ಹಾಕ್ಕೊಂಡು, ಅದನ್ನು ನೋಡಿದಾಗ ಜಸ್ಟ್ ಇಟ್ ಈಸ್ ನಾಟ್ ಜಸ್ಟ್ ಎ ಫೋಟೋ. ಒಂದು ಕೆಳ ಮಧ್ಯಮ ವರ್ಗದವರಿಗೆ ತಾಜ್ ಮಹಲ್ಗೆ ಹೋಗೋಕ್ಕಾಗಲ್ಲ, ಒಂದು ಸ್ಕೂಟ್ರ್ ಕೊಡೋಕ್ಕಾಗಲ್ಲ, ಬಸ್ ಹತ್ಕೊಂಡು ಹೋಗಬೇಕು, ಬಟ್ ಒನ್ ರೊಮ್ಯಾಂಟಿಕ್ ಮೊಮೆಂಟ್ ಅನ್ನೋದಿದೆಯಲ್ಲ. ಸೊ ಇಟ್ ಟಾಕ್ಸ್ ಅಬೌಟ್ ದಟ್ ಟೈಮ್ಸ್, ದಿಸ್ ಅವರ್ ಆಸ್ಪಿರೇಷನ್ಸ್, ಅವರ ಥಿಂಕಿಂಗ್ ಪ್ರಾಸೆಸ್ಸು. ನನ್ನ ಅಪ್ಪ ಅಮ್ಮ ಈಗ ನಾನು ಯೋಚನೆ ಮಾಡೋದಕ್ಕು, ಅವರ ಯೌವನದಲ್ಲಿ ನಾವು ಸಣ್ಣವರಾಗಿದ್ದಾಗ ಅವರೊಳಗೂ ಒಬ್ಬ ಯೌವನಿಗ ಇದ್ದರು, ಅದರಲ್ಲೊಂದು ಪ್ರೇಮ ಇತ್ತು, ಅದರಲ್ಲೊಂದು ರಸಿಕತೆ ಇತ್ತು, ಅವ್ರಿಗೆ ಯಾರೋ ಒಬ್ಬರು ಫೇಮಸ್ ಆ್ಯಕ್ಟರ್ಸ್ಗಳಿದ್ದರು, ಅದ್ಯಾವುದೋ ಒಂದು ಸೀರೆ, ಅದ್ಯಾವುದೋ ಒಂದು ಚೂರಿದಾರು, ಅದ್ಯಾವುದೋ ಒಂದು ಹೇರ್ ಸ್ಟೈಲು, ಒಂದು ಕಲ್ಪನಾದ ಹಾಕ್ಕೊಳ್ಳೋದು. ಸೊ ಒಂದು ಬದುಕು ಕಾಣಿಸುತ್ತಲ್ಲ, 1960s ಒಂದು ಬದುಕು. ಐ ಫೈಂಡ್ ಇಟ್ ವೆರಿ ಬ್ಯೂಟಿಫುಲ್. ಇನ್ನೊಂದು ದೊಡ್ಡ ಜಡೆಯ ನಮ್ಮ ಅಮ್ಮಂದೊಂದು ಫೋಟೋ ಇದೆ, ಭಾಳ ಬ್ಯೂಟಿಫುಲ್. ಅವಳ ಮುಗ್ಧತೆ ನನಗೆ ತುಂಬ ಇಷ್ಟ ಆಗುತ್ತೆ ಅದನ್ನು ನೋಡಿದಾಗ. ಯಾಕಂದ್ರೆ ಅನಾಥಾಶ್ರಮದಲ್ಲಿ ಬೆಳೆದು ಹೊಸದಾಗಿ ಬೆಂಗಳೂರಿಗೆ ಬಂದಿರ್ತಾರೆ, ಅವರು ನರ್ಸಿಂಗ್ ಟ್ರೈನಿಂಗ್ ಇರ್ತಾರೆ, ಅಲ್ಲಿ ಎಲ್ಲೋ ಒಂದು ಸ್ಟುಡಿಯೋಗೆ ಹೋಗಿ ಆ ಫೋಟೋ ತೊಗೊಂಡ್ರೆ, ಅವಳಲ್ಲಿ ಒಬ್ಬ ಹೆಣ್ಮಗಳು ನಾನು ಬಡತನದಲ್ಲಿದ್ದರು, ಅವಳಿಗೇನು ಕನಸಿರ್ಬೋದು, ಅವಳಿಗೊಬ್ರು ಹೀರೋಯಿನ್ ಥರ ಅನಿಸಿರ್ಬೋದಲ್ಲ ಆಕೆಗೆ. ಸೊ ಅಂದರೆ ಆ ವಯಸ್ಸಿಗೆ ಇನ್ನೂ ಮದುವೆ ಆಗಿಲ್ಲ, ಆ ಥರದ ಬ್ಯೂಟಿಫುಲ್ ಎಲಿಮೆಂಟ್ಸ್ ಕೆಲವು ಫೋಟೋಗಳು ಡಾಕ್ಯುಮೆಂಟ್ ಮಾಡಿದ್ರು, ಆ ಥರ ಕೆಲವು ಫೋಟೋಗಳು ನನ್ನ ಹತ್ರ ಇವೆ. ಆ್ಯಂಡ್ ಅದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಆವಾಗ. ಆ್ಯಂಡ್ ಸ್ಟುಡಿಯೋದಲ್ಲಿ ಒಂದು ಕ್ಲಿಕ್. ಈಗೇನು ಸರ್, ಮೊಬೈಲಲ್ಲಿ ಒಂದೇ ಫೋಟೋನ 10 ಕ್ಲಿಕ್ ಮಾಡಿ ಅದನ್ನು ಫಿಲ್ಟರ್ ಹಾಕಿ ಅದನ್ನು ಎಡಿಟ್ ಮಾಡಿ ಹಾಕೋದಕ್ಕೂ, ಬಟ್ ಕಥೆ ಫೋಟೋ ಮಹತ್ವ ಹೋಗ್ಬಿಟ್ಟಿದೆ. ಈಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಪಾಪ್ಯುಲರ್ ಆ್ಯಕ್ಟರ್ ಅಂದ್ಕೊಳ್ಳಿ, ಮೊದಲೆಲ್ಲ ನಾವು ಸಣ್ಣವ್ರದಾಗ ರಾಜ್ಕುಮಾರ್ ಅವ್ರನ್ನ ನೋಡಿದ್ವಿ, ಅಲ್ಲಿ ವಿಷ್ಣುವರ್ಧನ್ ಅವ್ರನ್ನ ನೋಡಿದ್ವಿ, ಅಥವಾ ಶಂಕರ್ ನಾಗ್ ಅವ್ರನ್ನ ನೋಡಿದ್ವಿ ಅಂದರೆ, ಅನಂತ್ ನಾಗನ್ನ ನೋಡಿದ್ವಿ ಅಂದರೆ, ಅಥವಾ ಪುಟ್ಟಣ ಕಡೆಗಳನ್ನು ನೋಡಿದ್ವಿ ಅಂದರೆ, ಅವ್ರು ಕಾಣ್ತಿದ್ದಂಗೆ ಅವ್ರು ನೋಡ್ಕೊಂಡು ಅವ್ರು ಏನು ಮಾತಾಡ್ತಾರೆ, ಏನು ಹೇಳ್ತಾರೆ, 2 ಮಾತಾಡ್ಬೋದಾ ಅಂತ. ಈಗ ಇದಿಲ್ಲ, ಪೇಷನ್ಸು. ನಾವಲ್ಲಿ ಬರ್ತಿದ್ದೀವಿ ಅಂದ ತಕ್ಷಣ ಅವ್ರ ಕೈ ಜೋಬ್ಗೆ ಹೋಗುತ್ತೆ, ಹಿಂಗೆ ತೊಗೊಂಡು ಒಂದು ಫೋಟೋ ತೊಗೊಳ್ತಾರೆ, ಆಮೇಲೆ ಫೋಟೋ ನೋಡ್ಕೊಂಡು ಹೋಗ್ಬಿಡ್ತಾರೆ, ಅದು ಹೋಗೋ ಅಷ್ಟರೊಳಗೆ ಅದನ್ನು ಕ್ರಾಪ್ ಮಾಡಿ ಕಳಿಸ್ಬಿಡ್ಬೇಕು, ಆಮೇಲೆ ತಿರುಗಿಕೊಂಡು ನಾವಿರಲ್ಲ ಅಷ್ಟೇ. ಹೌದು, ನನಗನ್ಸುತ್ತೆ ಅಲ್ಲ, ನಾವು ಹಂಗಿರ್ಲಿಲ್ವಲ್ಲ, ನಮಗೆ ಅವರೆಲ್ಲ ಹೋದ್ಮೇಲೆ ನಮ್ಗೆ ಗೊತ್ತಾಗ್ತದೆ, ಅಯ್ಯೋ ನೀನು ನಾನು ಲಂಕೇಶ್ ಮೇಷ್ಟ್ರು ತೇಜಸ್ವಿ ನೋಡಿದ್ದು ಈಗ, ಅರೆ ಒಂದು ಫೋಟೋ ತಗೋಬೇಕಿತ್ತಲ್ಲ, ಅವಾಗ ಇದಿರಲಿಲ್ಲ ಅನ್ಕೊಳ್ಳಿ, ಬಟ್ ನಮ್ಗೆ ಹೊಳಿಯೋದೇ ಆಮೇಲೆ. ಈಗ ಹಂಗಲ್ಲ, ಇಮಿಡಿಯೇಟ್ಲಿ ಯು ವಾಂಟ್ ಟು ಬಿ ಇನ್ ದ ಮೀಡಿಯಾ. ಸೊ ಆಗ ನಮಗೂ ಏನಾಗುತ್ತೆ, ಬಂದವ್ರ ಜೊತೆ ಒಂದು ಸಂವಾದ ನಡೆಯಲ್ಲ, ಮಾತಾಡ ತುಂಬ ತುಂಬ ರೇರ್ ಆಗಿ, ಸ್ವಲ್ಪ ಹಳ್ಳಿಗಳ ಕಡೆ ಹೋದಾಗ, ಬೇರೆ ಊರುಗಳಿಗೆ ಹೋದಾಗ ನಿಂತು ಮಾತಾಡ್ತಾರೆ. ನಾನು ಸ್ವಲ್ಪ ಐ ಮೇಕ್ ಇಟ್ ಅ ಪಾಯಿಂಟ್, ಒಂದು ಈವ್ನಿಂಗ್ ಆದರೆ ಎಲ್ಡರ್ ಜೊತೆ ಕೂತ್ಕೊಡ್ತೀನಿ, ಬೆಳಿಗ್ಗೆ ಆದರೆ ಯಂಗ್ಸ್ಟರ್ಸ್ ಜೊತೆ ಕೂತ್ಕೊಡ್ತೀನಿ, ಆ ಕಾಡಿಗೆಲ್ಲ ಹೋದಾಗ ಅಲ್ಲಿಯ ಹಾಡಿಯ ಮಕ್ಕಳ ಜೊತೆ ಕೂತ್ಕೊಳ್ತೀನಿ, ಐ ಕ್ಯಾನ್ ಹ್ಯಾವ್ ಅ ಕಾನ್ವರ್ಸೇಷನ್. ಸಿಟಿನಲ್ಲಿ ಆಗಲ್ಲ. ದಟ್ಸ್ ಟ್ರೂ. ಆ್ಯಂಡ್ ಇವಾಗಿನವ್ರಿಗೆಲ್ಲ ಫೋಟೋಸು ಮೆಮೊರಿ ಕಾರ್ಡಲ್ಲಿ ಇರುತ್ತೆ, ನಮಗೆಲ್ಲ ಫೋಟೋಸು ನಮ್ಮ ಮೆಮೊರಿಯಲ್ಲಿ ಇರ್ತಿತ್ತು. ಆ್ಯಂಡ್ ಒಂದು ಫೋಟೋ ನೀವು ಹೇಳ್ದಂಗೆ 4-5 ತೊಗೊಳ್ತಾರೆ, ಅದರಲ್ಲಿ ಬೆಸ್ಟು. ಹೌದು. ಸೊ ಒಂದು ಮೊಮೆಂಟ್ ಇಲ್ಲ, ನಂಬಿಕೆನೇ ಇಲ್ಲ. ಆಮೇಲೆ ಅಮ್ಮಂತೆಲ್ಲ ತೆಗಿತಾರೆ, ಹೊಟ್ಟೆ ಹಿಂಗೆಲ್ಲ ಮಾಡ್ಕೊಂಡು ತೆಗಿತಾರೆ, ಅಂದರೆ ಸಣ್ಣ ಕಾಣಬೇಕು, ಇದಕ್ಕೆ ಕಾಣಬೇಕು, ಈ ಆ್ಯಂಗಲ್ ಸರಿ ಇಲ್ಲ, ನಾನು ದಪ್ಪ ಕಾಣ್, ಒಂದು ಸರ್ ಚೆನ್ನಾಗಿ ಕಾಣಿಸ್ತಿಲ್ಲ ಸರ್, ನನ್ನ ಬಗ್ಗೆ ಅಲ್ಲ ಅವ್ರಿಗೆ, ನನ್ನ ಮುಂದೆ ಅವರು ಚೆನ್ನಾಗಿ ಕಾಣಿಸ್ಬೇಕು. ಇದನ್ನೆಲ್ಲ ನೋಡ್ತಾ ನಗು ಬರುತ್ತೆ. ಏನಾಗುತ್ತೆ ಪ್ರೀತಿ, ನನ್ನ ಎಲ್ಲ ಫೋಟೋಗಳು ನಗ್ತಿರ್ತೀನಿ, ಕೆಲವು ಸಲ ತುಂಬ ಜನ ಫೋಟೋ ತರಬೇಕು, ಇಲ್ಲ ನೋವು ಬಂದ್ಬಿಡುತ್ತೆ. ಯಾಕೆ ಹಂಗೆ ಅಂತಾನೆ, ಏನಿಲ್ಲ, ಅವನಿಗೊಂದು ಕ್ಷಣ ಅದೊಂದು ನೆನಪು, ನಾನು ಮುಖ ಸಿಂಟರ್ಸ್ಕೊಂಡ್ಬಿಟ್ರೆ ಅದು ಉಳಿದೋಗ್ಬಿಡುತ್ತೆ, ಮೆನಿ ಇಯರ್ಸ್ ಹಂಗಿರುತ್ತೆ. ಒಂದು ನಗು ತಾನೆ ಇರಲಿ, ಒಂದು ಸ್ವಲ್ಪ ಕಷ್ಟಪಡೋಣ ಅಷ್ಟೇ, ಬೇರೆ ಇಲ್ಲ. ಮತ್ತು ಸರ್, ಈ ವ್ಯಕ್ತಿತ್ವ ನಿಮ್ಗೆ ಹೆಂಗೆ ಸಿಕ್ತು, ಎಲ್ಲಿ ಸಿಕ್ಕಿದ್ರೆ ನಿಮಗೆ ಪ್ರಕಾಶ್ ಸರು? ಸಿಗೋವರೆಗೂ ಅದೇ ನಮಗೂ, ಅಂದರೆ ಫೋಟೋ ಸಿನಿಮಾ ಮಾಡಬೇಕಾದ್ರೆ ಸರ್ ತೋರಿಸ್ಬೇಕು ಅನ್ನೋ ಯೋಚನೆಯಲ್ಲಿ ಇದ್ದಿತ್ತು. ಟ್ರೈ ಮಾಡಿದ್ವಿ, ನಾ ನಂಬರ್ ಹೆಂಗೆ ಹೆಂಗೆ ಕಲೆಕ್ಟ್ ಮಾಡಿದ್ವಿ, ಮತ್ತು ಮೆಸೇಜ್ ಹಾಕಿದೆ ಸರ್ಗೆ, ಅವರು ಆ ಟೈಮಲ್ಲಿ ಬಿಸಿ ಇದ್ದರು, US ಇದ್ದೀನಿ, ಬಂದು ಕೂಡಲೇ ನೋಡ್ತೀನಿ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಸರಿ ಇದು ಮಾಡಿದಾಗ ಅವರು ಇರಲಿಲ್ಲ, ಶೋ ಅರೇಂಜ್ ಮಾಡಿದ್ವಿ, ಅವಾಗ ಬೆಂಗಳೂರಲ್ಲಿ ಇರಲಿಲ್ಲ. ಸೊ ಹಂಗೆ ಟ್ರೈ ಮಾಡಿದ್ವಿ. ಅದಾದಮೇಲೆ ಶ್ರೀಪಾದ್ ಭಟ್ರು ಅಂತ ನಾಟಕದ ನಿರ್ದೇಶಕರಿದ್ದಾರೆ, ಅವರು ಮತ್ತೆ ಪ್ರಕಾಶ್ ಸರ್ ನೆನಪು ಮಾಡಿ ಮತ್ತೆ ನಿರ್ದಿಗಂತದಲ್ಲಿ ಒಂದು ಶೋ ಅರೇಂಜ್ ಮಾಡಿದ್ರು. ಅಲ್ಲಿ ಶೋ ಆದ್ಮೇಲೆ ಅವತ್ತು ಪ್ರಕಾಶ್ ಸರ್ ಮೀಟ್ ಆಗಿದ್ದು, ಅವತ್ತು ಪ್ರಕಾಶ್ ಸರ್ ಫೋಟೋ ಸಿನಿಮಾ ನೋಡಿದ್ದು. ಅದಾದ್ಮೇಲೆ ನನಗೆ
ಮತ್ತದು ಅವ್ರ ನಾವು ಏನಾದ್ರೂ ಡಿಸ್ಕಷನ್ ಅದು ಅಗ್ರಿಮೆಂಟ್ ಆ ತರದ ಏನು ಆಗ್ಲಿಲ್ಲ. ಸಿನಿಮಾ ನೋಡಿದ್ರು ಮತ್ತೆ ಕರೆದ್ರು ಏನಾಗ್ತಿದೆ ಅಂತ ಕೇಳಿದ್ರು. ಅದಾದ್ಮೇಲೆ ಇಲ್ಲಿಗೆ ಬಂದಿದೆ. ನಾನು ನೋಡಿದೆ ಓಕೆ ಎಲ್ಲರೂ ನೋಡಬೇಕು ಅಂತ ಅನ್ನಿಸ್ತು. ಸದ್ಯ ಜನರಿಗೆ ತಲುಪಬೇಕು, ಅದರಿಂದ ಒಂದು ಸಿನಿಮಾ ಒಂದು ಆಲೋಚನೆ ಕ್ರಮ ತಲುಪುತ್ತೆ, ಒಬ್ಬ ನಿರ್ದೇಶಕ ತಲುಪ್ತಾನೆ, ಅದರ ಸಕ್ಸಸ್ಸು ಫೇಲಿಯರ್ ಆಮೇಲೆ. ಕಮರ್ಷಿಯಲ್ ಸಿನಿಮಾ ಮಾಡಿದರೆ ಐ ಡೋಂಟ್ ನಾನು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲ್ಲ ನೋಡೋದು ಸಂಬಂಧನೇ ಇಲ್ಲ ನನಗೆ, ಯಾಕಂದರೆ ಅದರಲ್ಲಿ ಆ್ಯಕ್ಟ್ ಮಾಡಬಲ್ಲೆ ಹೊರತು ಆ ಥರದ ಆಲೋಚನೆಗಳು ಸಿನಿಮಾ ಮಾಡಬೇಕು ಅಂತ ಬರಲ್ಲ. ಬಟ್ ಈ ಥರದ ಸಿನಿಮಾ ಮಾಡಿದಾಗ ನಮ್ಮ ಜವಾಬ್ದಾರಿ ಆಗುತ್ತೆ. ನಾವು ಸ್ವಲ್ಪ ಏನು ಹಿರಿಯರು ಅಂದ್ಕೊಂಡಿರ್ಬೋದು ಅಥವಾ ವಿತ್ ಅವರ್ ಬಾಡಿ ಆಫ್ ವರ್ಕು, ಈ ಥರದ ಜೊತೆ ನಿಲ್ಲಬೇಕು, ಈ ನೆಕ್ಸ್ಟ್ ಜನ್ರೇಷನ್ ಜೊತೆ ನಿಲ್ಲಬೇಕು ಅನ್ಸುತ್ತೆ. ನಾನು ಮಾಡಿದ್ದು ದೊಡ್ಡದಲ್ಲ, ಅದು ಆ ಅರ್ಹತೆಯನ್ನು ಪಡ್ಕೊಂಡು ಅವನು ದೊಡ್ಡವನು. ಆ ಥರದ ಒಂದು ಸಿನಿಮಾ ಮಾಡಲಿಕ್ಕೆ ಸಾಧ್ಯ, ಅವ್ರನ್ನ ಮೆಚ್ಚಿಸೋದಷ್ಟು ಸುಲಭ ಅಲ್ಲ. ನಾವು ಯಾರಿಗಾರ ಏನಾದ್ರು ಕೊಡ್ತೀವಿ ಅಂದರೆ ಅದು ನಾವು ಕೊಟ್ಟಿದ್ದಲ್ಲ, ಅದನ್ನು ಸಂಪಾದಿಸ್ಕೊಂಡು ಅಂತ ನೋಡ್ಬೇಕು. ನಾವು ಹಂಗೆ ನೋಡ್ಬೇಕಾಗ್ತದೆ. ಅವ್ರ ಹತ್ರ ಸಿನಿಮಾ ಇದೆಯಲ್ಲ, ದೇ ಹ್ಯಾವ್ ಡನ್ ಇಟ್. ನಾವು ಮಾಡದಿರೋದೊಂದು ಮಾಡಿದಾಗ ನಾವು ಅದ್ರ ಜೊತೆ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದಷ್ಟೇ ನನಗೆ. ಇಟ್ ಈಸ್ ದೇರ್ಸ್, ಇಟ್ ಹ್ಯಾಸ್ ಅರ್ನ್ಡ್ ಇಟ್. ನನ್ನ ದೊಡ್ಡ ಮನಸ್ಸೇನಲ್ಲ ಅದು. ಜಹಾಂಗೀರ್ ಸರ್, ಒಂದು ಫಸ್ಟ್ ಆಫ್ ಆಲ್ ಈ ಹುಡುಗ ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಂದು ಏನೋ ಒಂದು ಸಬ್ಜೆಕ್ಟ್ ಮಾಡ್ಕೊಂಬಂದಲ್ಲ, ಫಟ್ ನನಗೆ ಫೋನಲ್ಲಿ ಹಿಂಗೆ ಸಿನಿಮಾ ಮಾಡೋಣ, ಹಿಂಗೇನೋ ಕತೆ ಹೇಳ್ತೀನಿ, ಬೇಡ ಫೋನಲ್ಲಿ ಹೇಳ್ಬಿಡು ಕೇಳಿಸ್ಕೊತೀನಿ, ಇದು ಲಾಕ್ಡೌನ್ ಟೈಮಿಗೆ ಎಲ್ಲ ಬರಬೇಡ ಅಂತ. ಒಂದು ಗಾಡಿ ಎತ್ಕೊಂಬಂದ್ಬಿಟ್ಟಿದ್ದೆ ಅವ್ನು ಹುಬ್ಬಳ್ಳಿ ಅಲ್ಲಿಗೆ, ನಿಂಬೆಗಳ ಕೆಳಗಡೆ ಕುತ್ಕೊಂಡು ಹಿಂಗೆ ಹೇಳ್ದೆ. ಆ ಕಥಾಶಕ್ತಿ ಮೇಲೆ ಇತ್ತದು ತುಂಬ ಚೆನ್ನಾಗಿ, ನಾನು ಬರ್ತೀನಿ ಅಂದೆ. ಇದೆಲ್ಲ ಪ್ರಾಡಕ್ಟ್ ರೆಡಿ ಆದಮೇಲೆ ನಾವು ಮಾತಾಡ್ಕೊತಾ ಇದ್ವಿ. ಆ್ಯಕ್ಚುಲಿ ಅದನ್ನ ಪ್ರಕಾಶ್ ಸರ್ ಹತ್ರ ಹೇಳಬಾರ್ದು, ನಾವು ಈ ಸಿನಿಮಾ ಅಪ್ಪಿ ತಪ್ಪಿ ಏನಾರ ಪ್ರಕಾಶ್ ಸರ್ ನೋಡ್ಬಿಟ್ರೆ ನಿಂತ್ಕೊಂಬಿಡುತ್ತೆ ಕಣ, ಗ್ಯಾರಂಟಿ ಬೈ ಮಾಡ್ತಾರೆ ಅಂತ. ಪರಿಚಯ ಅಲ್ದಿದ್ರು ಅವ್ರ ಹತ್ರ ನಮ್ಗೆ ನ್ಯಾಯ ಸಿಗ್ಬೋದು ಅಂತ ಒಂದು ನಂಬಿಕೆ ಬೆಳೆಸಕ್ ಸಾಧ್ಯ ಆಗಿದೆ. ಧನ್ಯ ಅಲ್ವಾ ಅದಕ್ಕಿಂತ. ಸರ್ ಅಕಸ್ಮಾತ್ ನೀವು ಮನ್ಸು ಮಾಡಿದ್ರೆ ಈಗ್ಲೂ ಕೂಡ ನೀವು ಹೂ ಅಂತಂದ್ರೆ ದ ಬಿಗ್ಗೆಸ್ಟ್ ಆಫ್ ದ ಬಿಗ್ಗೆಸ್ಟ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ನಿಮಗಾಗಿ ಸಿನಿಮಾವನ್ನು ಮಾಡ್ತಾರೆ, ಬಟ್ ನಿಮಗೆ ಅಂತ ಬಂದಾಗ ನೀವು ಹೇಳಿದಾಗೆ ಇದು ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ಜನರು ನೋಡಬೇಕು ಅನ್ನೋ ಒಂದು ಭಾವನೆ ಇರುತ್ತಲ್ಲ, ವೈ ಡಿಡ್ ಯು ಚೂಸ್ ದಿಸ್ ಸಿನಿಮಾ ಸರ್? ಇದೇ ಸಿನಿಮಾನೇ ಫಾರ್ ಎಕ್ಸಾಂಪಲ್ ಲಾಸ್ಟ್ ಸಾಕಷ್ಟು ಸಿನಿಮಾಗಳ ಕನ್ನಡದಲ್ಲಿ ಅದೆಲ್ಲ ಮಾಡ್ತಿದ್ದಾರೆ. ಧನಂಜಯ ನಿಂತುಕೊಂಡು ಮುಸ್ತಫಾ ಮಾಡ್ಲಿಲ್ವೇ? ಹೌದು, ಬ್ಯೂಟಿಫುಲ್ ಫಿಲ್ಮ್. ಸೊ ನಮ್ಗೇನಾಗುತ್ತೆ, ನಮ್ಮ ಜವಾಬ್ದಾರಿ ಏನಾಗುತ್ತೆ ಅಂದರೆ ಈ ಥರ ಯೋಚನೆ ಮಾಡೋಕ್ಕೆ ಸಾಧ್ಯ ಅಲ್ಲ. ಬಟ್ ಯಂಗ್ಸ್ಟರ್ಸ್ ಈ ಥರ ಸಿನಿಮಾ ಮಾಡೋದು, ಇದು ಬರೀ ಜನ ನೋಡೋದಷ್ಟೇ ಅಲ್ಲ, ನಮ್ಮ ಮುಂದಿನ ಯುವ ಪೀಳಿಗೆಗೆ ನಾವು ಕೊಡೋ ನಂಬಿಕೆ ಕೂಡ ಅಲ್ವಾ ಅದು. ಅಂದರೆ ನಾವು ಮಾಡಿದ್ರೆ ನಮ್ಮ ಹಿರಿಯರು ನಮ್ಮ ಸಿನಿಮಾ ಸಂಬಂಧ ನಮ್ಮ ಜೊತೆ ನಿಲ್ತಾರೆ. ಅವ್ರ ದುಡ್ಡಲ್ಲ ಕಾಸಲ್ಲ, ಬಟ್ ಅವರ ಪ್ರೆಸೆನ್ಸು ನಮ್ಗೆ ಹೆಲ್ಪ್ ಆಗುತ್ತೆ ಅಂತೀರ. ಸಮ್ವೇರ್ ವಿ ಹ್ಯಾವ್ ಟು ಗಿವ್ ಬ್ಯಾಕ್. ಅದು ಜನರಿಗೆ ಸಿನಿಮಾ ನೋಡಿ, ಕೊನೆಗೂ ಜನನೇ ಸಿನಿಮಾ ಬೆಳೆಸ್ಬೇಕು. ಜನ ಇಲ್ಲದೆ ಅಲ್ಲ, ಅವ್ರು ನೋಡ್ತಾರೆ, ನೋಡಿಲ್ಲ ಬೇರೆ ಯಾವುದೋ ರೂಪದಲ್ಲಿ ಇವಾಗ ನೋಡ್ತಾರೆ, ಥಿಯೇಟರ್ನಲ್ಲಿ ನೋಡ್ತಾರೆ, ಇಲ್ಲ ನಾಳೆ ಓಟಿಟ್ನಲ್ಲಿ ಬಂದರೆ ನೋಡ್ತಾರೆ, ಏನೋ ಮಾಡ್ತಾರೆ. ಬಟ್ ಇವ್ರಿಗೆ ಏನು ಬಯಲಿನಲ್ಲಿ ಬಿಟ್ಬಿಡೋಕ್ಕಾಗಲ್ವಲ್ಲ ನಾವು. ಬಿಕಾಸ್ ಎಲ್ಲೋ ಒಂದು ಕಡೆ ಒಂದು ಚಿತ್ರರಂಗದ ಆರೋಗ್ಯನ ಕೂಡ ನಾವು ನೋಡಬೇಕಲ್ಲ. ಇಟ್ ಈಸ್ ನಾಟ್ ಜಸ್ಟ್ ಕಮರ್ಷಿಯಲ್. ಒಂದು ರಂಗಭೂಮಿಯಿಂದ ಬಂದ ನಾನು, ಸಾಹಿತ್ಯವನ್ನು ಓದ್ಕೊಂಡಿರೋ ನಾನು, ಎಷ್ಟೋ ಜನರು ನನ್ನನ್ನು ಹೀಗೆ ನೋಡಿದ ಮೇಲೆ ತಾನೆ ನಾನು ಇವತ್ತಿಲ್ಲಿ. ಒಬ್ಬ ಬಾಲಚಂದ್ರ ಅಂತ ಅವ್ರು ನೋಡದೇ ಇದ್ದಿದ್ರು ನನ್ನನ್ನು. ಏನು ಜಾತಿನ ಭಾಷೆನ ಏನೂ ಇಲ್ಲ, ಬಟ್ ಒಂದು ಪ್ರತಿಭೆಯನ್ನು ನೋಡಿ ಈ ಹುಡುಗನ ನನಗೆ ಬೇಕಾಗತ್ತೆ ಅಂತ ಬೆಳೆಸಿದ್ರೆ ಅವಾಗ ನಾನು ಅವ್ರಿಗೆ ವಾಪಸ್ ಏನು ಕೊಡೋಕ್ಕಾಗಲ್ಲ. ಸೊ ನನಗಾದ ಉಳಿತು ನಾನು ಇನ್ನೊಬ್ಬರಿಗೆ ಕೊಡೋದ್ರಿಂದ ಅವ್ರಿಗೆ ಕೊಟ್ಟ ಹಾಗೆ. ಸೊ ಐ ಥಿಂಕ್ ಇಟ್ ಇಸ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಮ್ವೇರ್. ಉತ್ಸವ್, ನಿಮ್ಮ ಬದುಕಲ್ಲಿ ಫೋಟೋ ಬಂದಿದ್ದು ಹೇಗೆ? ಒಂದು ಕತೆ ಮಾಡೋಕೆ ಕೊಡಗಿಗೆ ಹೋಗಿದ್ದೆ, ನನ್ನ ಫ್ರೆಂಡ್ದು ಹೋಮ್ ಸ್ಟೇ ಇತ್ತು, ಅಲ್ಲಿ ಕತೆ ಬರೀಕಂತ ನಾನು ಮತ್ತು ಸೃಜನ್ ಅಂತ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡ್ತಾರೆ ಅವರು. ಸೊ ಅವ್ರ ಹೋಮ್ ಸ್ಟೇಲಿ ಬೇರೆ ಕತೆ ಬರೆಯೋಕೆ ಹೋಗಿದ್ದೆ. ಸೊ ಲಾಕ್ಡೌನ್ ಆಗುತ್ತೆ ಅವಾಗ, ನಾವು ಅಲ್ಲಿ ಸಿಕ್ಕಾಕೊಂಡ್ವಿ, ವಾಪಸ್ ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ. ದೀಪ ಹಚ್ಚಿದ ನೆನಪು ನನಗೆ. ಅವತ್ತಿನ ದಿನ ರಾತ್ರಿ ನನಗೊಂದು ಆರ್ಟಿಕಲ್ ವಾಟ್ಸಪ್ಪಲ್ಲೆಲ್ಲ ಶೇರ್ ಆಗಿ ನಾನು ಓದಿದ್ದೆ. ಗಂಗಮ್ಮ ಅಂತ ಒಬ್ಬ ಹೆಂಗ್ಸು ಬೆಂಗಳೂರಿಂದ ನಡೀತಾರೆ, ನಡೆದು ಬಳ್ಳಾರಿಯಲ್ಲಿ ಅವರು ಸತ್ತೋಗ್ತಾರೆ, ಅವ್ರು ಪ್ರೆಗ್ನೆಂಟ್ ಇದ್ರು ಅವರು. ನನಗೆ ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆದೆ ನಾನು ಒಂದು 2-3 ದಿನ. ಅಂದರೆ ದೀಪ ಹಚ್ಚಿದ ದಿನವೇ ಅಥವಾ ಅವತ್ತು ಒಂದಿನ ಅಥವಾ ಮರುದಿನನೋ ಆ ಥರದೊಂದು ಆರ್ಟಿಕಲ್ ಓದಬೇಕಿದೆ. ಸೊ ಒಂದು ವರ್ಗ ಹಿಂಗಿದೆ, ಮತ್ತೊಂದು ವರ್ಗಕ್ಕೆ ಈ ಥರ ಆಗ್ತಿದೆ ಅನ್ನೋದು ತಂಗೆ ಒಂದು 2-3 ದಿನ ತುಂಬ ಕಾಡ್ತು ವಿಷಯ. ಈ ವಿಷಯ ಡಾಕ್ಯುಮೆಂಟ್ ಆಗಬೇಕು ಅಂತ ಅನಿಸಿತ್ತು ಅವತ್ತಿಗೆ. ನನಗೆ ಗೊತ್ತಿರೋ ಮೀಡಿಯಂ ಸಿನಿಮಾ ಆಗಿರೋದ್ರಿಂದ ನಾನು ಸಿನಿಮಾ ಮುಖಾಂತರ ಡಾಕ್ಯುಮೆಂಟ್ ಮಾಡ್ಬೋದು ಅನ್ನಿಸ್ತು. ನಾನು ಶಾರ್ಟ್ ಮೂವಿ ಅಂದ್ಕೊಂಡೆ, ಅದಾದಮೇಲೆ ಟೀಮವರೆಲ್ಲ ಡಿಸ್ಕಸ್ ಮಾಡಿ ಅದು ಒಂದಷ್ಟು ವಿಷಯ ನಾನು ಇನ್ನೂ ಹೇಳಬೇಕಿತ್ತು ಒಂದಷ್ಟು ವಿಷಯ, ಅದಾದಮೇಲೆ ಅದು ಫೀಚರ್ ಅಂತಾಯಿತು. ಸೊ ಹಂಗೆ ಫೋಟೋ ಕತೆ ಶುರುವಾಗಿತ್ತು. ಮತ್ತು ನನಗೆ ಅದು ಅಂದರೆ ಯಾರಿಗೂ ಕಾಣ್ದಿರೋದೇನಲ್ಲ, ನಾವು ಗಮನಿಸಿದ್ರೆ ನ್ಯೂಸ್ಗಳಲ್ಲಿ ನೋಡ್ತಿದ್ವಿ ಆ ಥರದ್ದು ನಡೆದಿರೋದು, ಮತ್ತು ಯಾರೋ ಫೇಸ್ಬುಕ್ಕಲ್ಲಿ ಯಾರೋ ಲೈವ್ ಮಾಡಿ ಹಾಕ್ತಿದ್ರು. ಅಂದರೆ ನನಗೆ ಡಾಕ್ಯುಮೆಂಟ್ ಆಗಬೇಕಂತ ಅಂದ್ಕೊಂಡಿದ್ದು ಬರೀ ಆ ಸಾವಲ್ಲ, ಆ ಟೈಮಿಗೆ ಹೆಂಗೆ ರಿಯಾಕ್ಟ್ ಮಾಡಿದ್ವಿ ಮನುಷ್ಯರಾಗಿ ನಾವು.
ಹಂಗೆ ಕಟ್ಟಿದ್ದು ಅಂದ್ರೆ ನಂದು ಪರ್ಸನಲ್ ಅಥವಾ ನಾನೇನು ರಿಸರ್ಚ್ ಮಾಡಿ ಆ ಥರದ್ದೇನು ಆಗಿದ್ದಲ್ಲ ಫೋಟೋ ಸಿನಿಮಾ. ನೀವು ಉತ್ತರ ಕರ್ನಾಟಕದ? ಹೌದು, ನಂದೂರು ರಾಯಚೂರು ಮಸ್ಕಿ ತಾಲೂಕು ಗೋನ್ವರ್ನೂರು. ಸೊ ಅಲ್ಲಿಂದ ಒಬ್ಬ ಹುಡುಗ ವಿಧಾನಸೌ ನನಗೂ ಅದು ಅಂದ್ರೆ ನಮ್ಮೂರಿಗೆ ಬಂದ್ರೆ ನೀವು ಎಲ್ಲರ ಮನೆಯಲ್ಲೂ ವಿಧಾನಸೌ ಎಲ್ಲರಂದ್ರೆ ಒಂದು 70% ಮನೆಯಲ್ಲಿ ಮನೆ ಮುಂದ್ಗಡೆ ಅದು ಫೋಟೋ ಇರುತ್ತೆ, ವಿಧಾನಸೌಧದ ಮುಂದೆ ನಿಂತ್ಕೊಂಡಿರೋ ಫೋಟೋ ಫ್ರೇಮ್ ಹಾಕ್ಸ್ಬಿಟ್ಟು ಇಟ್ಟಿರ್ತಾರೆ ಬೆಂಗಳೂರಿಗೆ ಬಂದು ಹೋಗಿದ್ರೆ ಅವ್ರ ಮನೆಯಿಂದ ಯಾರಾದರೂ. ಸೊ ನನಗೂ ಅದು ವಿಧಾನಸೌಧ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅನ್ನೋದು ಆಸೆ ಇತ್ತು ಚಿಕ್ಕವನಿದ್ದಾಗಲೂ. ಸೊ ಆ ಥರದ್ದು ಬದುಕು ನಾನು ನೋಡಿದ್ರಿಂದ ಅಲ್ಲಿ ಅದೇ ಬದುಕನ್ನೇ ನಾನು ಸಿನಿಮಾದಲ್ಲಿ ತೋರಿಸಿದೆ. ಆ ಥರದ್ದೊಂದು ವರ್ಗ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಏನೇನು ಇದಾಗುತ್ತೆ ಅನ್ನೋದನ್ನು ಡಾಕ್ಯುಮೆಂಟ್ ಮಾಡಿದ್ದು. ಸೊ ನೈಸ್ ಸರ್, ದಟ್ಸ್ ಸೋ ನೈಸ್, ಸೋ ನೈಸ್. ಜಹಾಂಗೀರ್ ಸರ್, ನಿಮಗೆ ಉತ್ತರ ಕರ್ನಾಟಕದ ಬದುಕು ಬಹಳ ಹತ್ತಿರ. ಇಲ್ಲ ಮೇಡಮ್, ಅದು ಇಟ್ಸ್ ಮೇ ಬಿ ನಾನು ಆ್ಯಕ್ಟ್ ಮಾಡಿಬಿಟ್ಟಿರೋದ್ರಿಂದ ಏನೋ ಮಾತಾಡ್ತೀನಿ ಅನ್ಸುತ್ತೆ. ಒಂದು ವೇಳೆ ಆ್ಯಕ್ಟ್ ಮಾಡ್ದೇ ನಾನು ಈ ಸಿನಿಮಾ ನೋಡಿದ್ರು ಕೂಡ ಇಂಥ ಸಿನಿಮಾದ ಬಗ್ಗೆ ಮಾತಾಡಬೇಕು ಅನಿಸುತ್ತೆ. ಬಿಕಾಸ್ ಒಂದು ನಾವು ರಂಗಭೂಮಿ ಸಿನಿಮಾ ನಾವಿನ್ನೂ ಒಂದು ಮಧ್ಯಮ ಆದಿನಲ್ಲಿ ಇದೀವಿ ಸರ್, ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗ ಸಿನಿಮಾ ಅಂದ್ರೆ ನಾವು ಸೀರಿಯಸ್ ಆಗಿ ಕಲಿಬೇಕಲ್ವ, ಯಾಕಂದ್ರೆ ಅಕಾಡೆಮಿಕ್ ಆಗಿ ದೇವ್ರನ್ನೇ ಕಲ್ತಿಲ್ಲ. ಯಾರ್ದೋ ಪೂರ್ವ ಸೂರಿಗಳನ್ನ ಒಂಚೂರು ನೋಡ್ಕೊಂಡು ನೋಡ್ಕೊಂಡು ಮಾಡೆಲ್ ಆಗಿರೋ ಶಂಕರನಾಗಿಂದ್ರಣ ಪ್ರಸ್ತುತ ನಮ್ಮ ಸಮಕಾಲದಲ್ಲಿ ಯಾರು ತೀವ್ರವಾಗಿ ಕೆಲಸ ಮಾಡ್ತಾ ಇರ್ತಾರೋ, ಇಲ್ಲ ನಾವು ಕನ್ನಡದಲ್ಲಿ ಪ್ರಕಾಶ್ ರಾಜ್ ತಗತೀವಿ, ಹಿಂದಿನಲ್ಲಿ ಮನೋಜ್ ಬಾಜಪೇಯಿ ಅವ್ರು ಎನ್ ಎಸ್ ಡಿಗೆ ನಾವು ಯಾರು ಹೋಗಿಲ್ಲ, ನಮ್ಮ ಹತ್ರ ಪಟಪಲ್ ಡಿಗ್ರಿ ಇಲ್ಲ, ಆದ್ರೆ ಒಂದು ಕಲ್ಪನೆ ಇದೆಯಲ್ಲ ನಮಗೆ ಆ ನಿಟ್ಟಿನಲ್ಲಿ ನಡಿಬೇಕು ಅನ್ನೋದು. ಹಂಗೆ ಈ ಹುಡುಗನ ಸಿನಿಮಾ ನನಗೆ ಸಿನಿಮಾನ ಮತ್ತೊಂದು ಪಾತ್ರನ ಮೊದಲನ್ನ ತೆರೆಸ್ಕೊಟ್ಟಿದ್ದು ನನಗಿಂತ ಚಿಕ್ಕ ವಯಸ್ಸಿನ ಈ ಹುಡುಗ ಅಂದರೆ ಇದು ಒಂದು ದೃಶ್ಯ ಮಾಧ್ಯಮ ಇದೆ ಸಿನಿಮಾ. ಕನ್ನಡದಲ್ಲಿ ಕೆಲವು ಪೂರ್ವ ಸಿನಿಮಾಗಳು ಒಂದಿಷ್ಟು ಸಿನಿಮಾ ಮಾಡಿದ್ದಾರೆ, ಅಂದರೆ ಈಗ ಹೊಸ ಜನ್ರೇಷನ್ ಹೊಸ ಪಾತ್ರ ತೆರಕತಾ ಇದೆಯಲ್ಲ, ಅದನ್ನು ಅವನು ಎಷ್ಟು ತೀವ್ರವಾಗಿ ಗಮನಿಸಿದ್ದಾನೆ ಅಥವಾ ಮತ್ತೆ ಅದು ನೋಡಿದ್ದಾನೆ ಅಂದರೆ ಅತೀತವಾದದ್ದು ಇಲ್ಲದೇ ಇರೋ ಕಥೆಯನ್ನು ಮಾಡಿಲ್ಲ. ನಮ್ಮ ನಡುವೆ ನಾವೆಲ್ಲರೂ ನಮ್ಮ ಕಣ್ಣು ಮುಂದೆ ನಡೆದಿದೆ ಆ ಕಥೆನ. ಅದು ಕತೆ ಅನ್ಕೊಂಡ್ರೆ ಕತೆ, ವ್ಯಥೆ ಅನ್ಕೊಂಡ್ರೆ ವ್ಯಥೆ. ಅದನ್ನು ತಗೊಂಡು ಬಂದು ತನಗೇನು ಅನಿಸುತ್ತೆ, ಯಾರು ಪರನೂ ಇಲ್ಲ ಯಾರು ವಿರೋಧನೂ ಇಲ್ಲ, ನನಗೇನು ಕಾಣಿಸ್ತೋ ಅದನ್ನು ನಾನು ಡಾಕ್ಯುಮೆಂಟ್ ಮಾಡಬೇಕು ಅಂತ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಮತ್ತು ಅದನ್ನು ತನ್ನ ವೃತ್ತಿ ಅಂತ ಏನು ಆರಿಸ್ಕೊಂಡಿದ್ದಾನೆ. ಸಿನಿಮಾ ನಾನು ಪ್ರಬಲವಾಗಿ ವೃತ್ತಿ ಆಗಿ ತಗೋಬೇಕು, ಪ್ರೊಫೆಷ್ನಲ್ ಡಾಕ್ಯುಮೆಂಟ್ ಮಾಡಬೇಕು ಅಂತ ಹೊರಡ್ತಾನಲ್ಲ, ಆ ಪರ್ಪಸ್ಸಿಗೆ ನೀವೆಲ್ಲರೂ ಸಿನಿಮಾ ನೋಡಬೇಕು ಅನ್ಕೋತೀನಿ. ಇದು ಒಂದು ಹೊಸ ಡಾಕ್ಯುಮೆಂಟೇಷನ್, ಅಲ್ಲಿ ದಾರಿಗಳು ಮಾತಾಡ್ತವೆ, ನಿರ್ಜನವಾದ ಗಾಳಿ ಮಾತಾಡುತ್ತೆ, ರಸ್ತೆಗಳು ಮಾತಾಡ್ತವೆ, ಆ್ಯಕ್ಟರ್ ಮಾತಾಡ್ತಾರೆ. ಅವರೆಲ್ಲರಿಗಿಂತಲೂ ಪ್ರಬಲವಾಗಿ ಒಂದು ಖಾಲಿ ಸ್ಪೇಸ್ಗಳು, ಆ ನೋವುಗಳು, ನಲಿವುಗಳು, ಸಣ್ಣ ಸಣ್ಣ ಸಂಭ್ರಮಗಳು ಮಾತಾಡೋದಿದೆಯಲ್ಲ, ಅದನ್ನು ಡಾಕ್ಯುಮೆಂಟೇಷನ್ ಮಾಡ್ತಾನಲ್ಲ ಆ ಹುಡುಗ. ಇಟ್ಸ್ ಮೇ ಬಿ ಅದು ನನ್ನನ್ನು ಮತ್ತೊಂದಿಷ್ಟು ದೂರ ಆ್ಯಸ್ ಎ ನಟನಾಗಿ ಮುಂದಕ್ಕೆ ಕರ್ಕೊಂಡೋಗುತ್ತೆ. ವೆರಿ ವೆಲ್ ಸರ್, ವೆರಿ ವೆಲ್ ಸರ್. ಆ್ಯಂಡ್ ಸರ್, ನೀವು ಸಿನಿಮಾ ನೋಡ್ತೀರಾ, ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಅಂದರೆ 15 ನಿಮಿಷ ಮಾತಾಡಲಿಲ್ಲ, ಅದು ಒಂಥರ ದುಃಖ ಉಮ್ಮಳಿಸಲ್ಲ ಬರುತ್ತೆ. ಆದರೆ ನಾನು ಲಾಕ್ಡೌನಲ್ಲಿ ನೋಡಿದೆ, ನಾನು ತುಂಬ ಕಂಫರ್ಟಬಲ್ ಆಗಿ ನಮ್ಮ ತೋಟಗಳಿಗೆ ಹೋದ್ವಿ. ಬಟ್ ಅಲ್ಲಿಂದ ನಾನು ನನ್ನ ಹೈದರಾಬಾದ್ನ ಮನೆಯಲ್ಲಿ ಏನಿದೆ ಸ್ವಲ್ಪ ನೋಡಬೇಕು, ಧೂಳುಗಳಿದೆ ಅಂತ ಹೋಗಬೇಕಾದ್ರೆ ಇಡೀ ಬೆಂಗಳೂರಿಂದ ನಾಗ್ಪುರ್ಗೆ ಹೋಗೋ ಹೈವೇ ಇದೆ, ಅದು ಹೈದರಾಬಾದ್ ಮೇಲೆ ಹೋಗುತ್ತೆ. ಅಲ್ಲಿದ್ದರೆ ನನ್ನ ತೋಟ 100 ಜನ ನಡ್ಕೊಂಡು ಹೋಗ್ತಿದ್ರು, ಅದು ಹುಳು ಬಂದ್ಬಿಡ್ತು. ಹಾಗೆ ಇಮಿಡಿಯೇಟ್ ಕೂತಲ್ಲಿ ಯಾರು ಮಾಡಿ ಒಂದು ಅಡುಗೆ ಮಾಡಿಸಿದ್ದು, ನಾವು ಹೋಗೋರಿಗೆಲ್ಲ 500 ಜನಕ್ಕೆ ಊಟ ಕೊಡ್ತಿದ್ವಿ ಪ್ರತಿದಿನ. ಬಟ್ ಏನೇ ಆದರೂ ಅದು ನಾವು ನೋಡಿದ್ದು ಇನ್ಫಾರ್ಮ್ಡ್, ಬಟ್ ಬದುಕಲಿಲ್ಲ ಅದನ್ನು. ವೆರಿ ಕಂಫರ್ಟಬಲ್ ಲೈಫ್. ಬಟ್ ಈ ಸಿನಿಮಾ ನೋಡಿದಾಗ ಅದ್ರ ಒಳಗಿಂದ ನೋಡೋಸ್ಕರ ಆ ರಸ್ತೆಯಲ್ಲಿ ನಡೀಬೇಕಾಯಿತು, ನಾನು ಅಲ್ಲಿ ನೋಡಬೇಕಾಯಿತು ಆ ನಿರ್ಜನತೆಯನ್ನು. ಇಡೀ ದಿಗಂತ ಕಾಣಿಸ್ತಾ ಇದೆ, ಒಬ್ಬನೇ ಇದ್ದಾನೆ, ಯಾರೂ ಇಲ್ಲ ನನಗೆ. ನಾವು ಕೋವಿಡ್ನಲ್ಲೇ ನೋಡಿದ್ರೆ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ತಿದ್ವಿ, ಒಂದು ಚೈನೀಸ್ ರೆಸ್ಟೋರೆಂಟು, ಒಂದು ತಂದೂರ್ ರೆಸ್ಟೋರೆಂಟು ತಿಂತಿದ್ವಿ. ಕೋವಿಡ್ ಅಂದ ತಕ್ಷಣ ಬರೀ ಮನೆಗೆ ಬಂದುಬಿಟ್ವಿ. ಓನರ್ ಮನೆಗೆ ಹೋದ, ಆ ಕಿಚನ್ ಹಿಂದೆ ಕೆಲಸ ಮಾಡ್ತಿದ್ದ ಉತ್ತರಾಖಂಡಿಂದ ಬಂದವರು, ಮಣಿಪುರದಿಂದ ಬಂದವರು, ಉತ್ತರ ಕರ್ನಾಟಕದಿಂದ ಬಂದವರು, ಅವ್ರು ಹೊರಗೆ ಬಂದು ನಿಂತರೆ ಒಂಥರ ಬಿಲುಗಳಿಂದ ಇಲುಗಳು ಬಂದಾಗ ಬಂದ ನಿಂತರೆ ಎಲ್ಲ ಬಾಗಿಲಾಕೊಂಡಿದ್ದೀವಿ. ಇಲ್ಲ ಹೋಗಬೇಕು, ಎಷ್ಟು ಕಿಲೋಮೀಟ್ರ್ ಗೊತ್ತಿಲ್ಲ, ವೆಹಿಕಲ್ಸ್ ಇಲ್ಲ, ನಡೆಯೋಕ್ಕೆ ಶುರು ಮಾಡಿದ್ರಲ್ಲ ಅದು ತುಂಬ ಇಟ್ ಐ ಕ್ರೈಡ್ ಅ ಲಾಟ್. ನಾನು ಸ್ವಲ್ಪ ಎಮೋಷನ್ ನೋಡೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತೈತೆ. ಸಮಥಿಂಗ್ ಐ ಜಸ್ಟ್ ಕ್ಯಾಂಟ್ ಟೇಕ್ ಇಟ್. ಅದಾದಮೇಲೆ ನಾನು ಕೆಲವು ಜೀವನದಲ್ಲಿ ಕೆಲವು ನಿರ್ಧಾರಗಳು ತಕ್ಕಂತೆ ಮಾಡಿಬಿಡ್ತು. ಏನು ಸಮಸ್ಯೆ ಮಾಡ ಅಷ್ಟೇ, ಶ್ಲಾಘಿಸೋದು, ಗೀಗ್ಸೋದು, ಸಿನಿಮಾ ಬಗ್ಗೆ ಮಾತಾಡೋದು ಟೆಕ್ನಿಕ್ ಅಲ್ಲ. ಆಮೇಲೆ ಇದು ಅಷ್ಟಕ್ಕೂ ನಾನು ಒಬ್ಬ ಒಂದು ಟಿಕೆಟಿಗೆ ತೊಗೊಂಡೆ ಅಂತ ಹೇಳ್ರಿ ಆಗಲಿ, ಬಟ್ ಇಟ್ ಶುಡ್ ಗೋ ಟು ಪೀಪಲ್ ಅಷ್ಟೇ ಅನ್ಸುತ್ತೆ, ಬೇರೆ ಇಲ್ಲ. ಸೊ ಇಮಿಡಿಯೇಟಾಗಿ ನಾವು ರಿಯಾಕ್ಟ್ ಮಾಡ್ಬೇಕು, ಆಮೇಲೆ ಅದಕ್ಕೆ ಬದ್ರಾಗಬೇಕು ಅಷ್ಟೇ. ಮೇ ಬಿ ಆ್ಯಸ್ ಯು ಸೆಟ್, ಒಬ್ಬ ಇಷ್ಟು ಸಿನಿಮಾಗಳನ್ನು ಮಾಡಿದಂಥ ನಟನಿಗೆ ಇರಬೇಕಾದಂಥ ರೆಸ್ಪಾನ್ಸಿಬಿಲಿಟಿನೂ ಇರ್ಬೋದಲ್ಲ ಸರ್. ಇಷ್ಟು ದಿನ ಸಿನಿಮಾ ಮಾಡಿದ್ವಿ, ಇಷ್ಟು ದಿನ ಕಲಾವಿದರಾಗಿದ್ದಿ ಅಂದರೆ ಅಷ್ಟು ಇನ್ನೂ ಬ್ಯೂಟಿಫುಲ್ ಆಗಬೇಕಲ್ವ ನಾವು. ಬಿಕಮ್ ಅಗ್ಲಿ ಒಂದು ಕಲಾವಿದನ ಆಗೋದು ಅನ್ನೋದು 100 ಪಾತ್ರಗಳು, 100 ಆಯಾಮಗಳಿಂದ ನಾವು ಬದುಕನ್ನು ನೋಡ್ತಾ, ನಾವು ಬದುಕದ ಸನ್ನಿವೇಶಗಳಲ್ಲೂ ಆ್ಯಕ್ಟ್ ಮಾಡ್ತಾ, ಆ್ಯಂಗಲ್ಗಳಿಂದ ನೋಡ್ತಾ ನೋಡ್ತಾ ನಾವು ಎಷ್ಟು ಎನ್ರಿಚ್ ಆಗಬೇಕು, ಎಷ್ಟು ಬ್ಯೂಟಿಫುಲ್ ಆಗಬೇಕು, ಎಷ್ಟು ಸಮಾಜಮುಖಿ ಆಗಬೇಕು. ಅದು ಆಗದಿದ್ರೆ ಇನ್ನೇನಿದೆ ಅಲ್ವಾ? ಬ್ಯೂಟಿಫುಲ್ ಸರ್. ವಾಟ್ಸ್ ಅಪ್,
ನಿಮ್ ಹೀರೋನ ಎಲ್ಲಿ ಕಂಡಿಡಿದ್ರಿ ನೀವು? ಹೌದು, ಅವನು ನಮ್ಮೂರು ಹುಡುಗ ಮೇಡಮ್, ಅವನು ವೀರೇಶ ನಮ್ಮ ಮನೆಯಿಂದ ಒಂದು 200 meters ಅವ್ರ ಮನೆ. ಸೊ ನಾವು ಬರಿತಾ ಇದ್ದಲ್ಲ ಊರಿಗೆ ಹೋದ್ಮೇಲೆ ಬರೆಯೋ ಟೈಮಲ್ಲ ಅವನ ಅಲ್ಲೇ ಓಡಾಡ್ಕೊಂಡಿದ್ದ. ಸೊ ಫೋಟೋ ಸಿನಿಮಾಗೆ ಫಸ್ಟ್ ಜಾಯಿನ್ ಆಗಿದ್ದು ವೀರೇಶ್ ದೊಡ್ಡವರು. ವೀರೇಶ್ ಜಾಯಿನ್ ಆಗಿದ್ದು. ಸೊ ಅವನಿಗೆ ಕ್ಯಾಮ್ರಾ ಭಯ ಹೋಗ್ಬೇಕಿತ್ತು, ಕ್ಯಾಮ್ರಾ ಜೊತೆಗೆ ಅವ್ನು ಫ್ರೆಂಡ್ಶಿಪ್ ಮಾಡಿಸ್ಬೇಕಿತ್ತು. ಶೂಟಿಂಗ್ ಅನ್ನೋಷ್ಟೆಲ್ಲ ಅವ್ನಿಗೆ ಕ್ಯಾಮ್ರಾದ ಏನು, ಅವ್ನು ಆರಾಮಾಗಿ ಶೂಟಿಂಗ್ ಎಲ್ಲ ಇದ್ದ. ಸ್ಪೀಕರ್ ಬೇರೆ ಇಟ್ಕೊಂಡು ಇಟ್ಕೊಂಡು ಅವ್ನು ಆಕ್ಚುಲಿ ಅದು ಸ್ಟೈಲ್ ಮೇಡಮ್ ಅವ್ನು. ನಾವು ಈಗಲ್ಲ, ಅವನು ನಾವು ಶೂಟಿಂಗ್ ಮಾಡೋಕ್ಕೂ ಮುಂಚೆಯಿಂದ ಅವನು ಉಡ್ಕೊ ಅದೇ ನನಗೆ ಆಕ್ಚುಲಿ ಇಷ್ಟ ಆಗಿದ್ದು. ಅವನು ಸ್ಪೀಕ್ ಅವ್ನ ಸ್ಟೈಲ್ ಅದು, ಒಂದು ದೊಡ್ಡ ಒಂದು ಊರ ಒಂದು 200 rupees ಸ್ಪೀಕರ್ ಇದೆ, ಒಂದು ಕಾರ್ಡ್ ಹಾಕಿದ್ರೆ ಅದ್ರಲ್ಲಿ ನಮ್ಮೂರದು ಜಾನಪದ ಹಾಡುಗಳು ಬರುತ್ತೆ, ಅದು ನಿಕ್ಕೊಂಡು ಭಜನಿ ಪದ ಜಾನಪದ ಜಾನಪದ ಎಲ್ಲ ಹಾಕೊಂಡು ಸಂಧಿ ಸಂಧಿಲೆಲ್ಲ ಓಡ ಆಡ್ತಿರ್ತಾನೆ. ಇವನು ಸೌಂಡ್ ಬಂದ್ರೆ ವೀರೇಶ್ ಬರ್ತಿದ್ದಾನಂತ. ಸೊ ಆ ತರ ಇದ್ದಿದ್ದು. ಸೊ ಈಗಲೂ ಅವನು ಸಿನಿಮಾ ಮಾಡಾಗಿದೆ, ನಮಗೆ ಸಿನಿಮಾ ರೀಚ್ ಮಾಡಕ್ ನಾವು ಇಲ್ಲಿ ಒದ್ದಾಡ್ತಿದ್ವಿ, ಅವ್ನು ಆರಾಮ್ ಆಡಾಕೊಂಡು ಊರಲ್ಲಿ ಓಡಾಡ್ತಿದ್ದೀವಿ. ಐ ಲೈಕ್ ದಟ್ ಅಬೌಟ್ ಉತ್ಸವ್, ಬಿಕಾಸ್ ಈವನ್ ಐ ಡಿಡ್ ನಾಟ್ ವಾಂಟ್ ಇಟ್. ಅವನ ಪ್ರಮೋಷನ್ ಕರ್ಕೊಂಡ್ ಬರ್ತಿಲ್ಲ, ಯು ಡೋಂಟ್ ವಾಂಟ್ ಟು ಸ್ಪಾಯ್ಲ್. ಹೌದು ಸರ್. ಅಲ್ಲ, ಮಗುವಿನ ಮನಸ್ಸಿಗೆ ಅವನಿಗೆ ವಯಸ್ಸಿಗೆ ಅಲ್ಲದ ಬದುಕನ್ನು ತೋರಿಸೋದು ಬೇಡ, ನಾವು ಅಷ್ಟು ಸೂಕ್ಷ್ಮವಾಗಿ ಇರಲೇಬೇಕಾಗತ್ತೆ. ಬಟ್ ಅವನಿಗೆ ಗೊತ್ತಾ ಸರ್ ಇತರ ನಾನು ಸಿನಿಮಾ ಮಾಡಿದೀನಿ ಬಂದ ಸಿಕ್ಕ ಮೀಟ್ ಮಾಡಿದ್ವಿ ತಪ್ಪಿಗಂತ ಅಪ್ಪ ಅಮ್ಮ ಎಲ್ಲರ ಜೊತೆ ಬಂದ, ಅಣ್ಣನ ಜೊತೆ ಬಂದ, ಬರೀ ಒಂದು ಧನಂಜಿದ ಲಾಂಚಿಂಗ್ ಮಾತ್ರ ಅವನ ಇಟ್ಟೆ. ಮೈಸೂರು ಗೀಸೂರು ನೋಡಿಕೊಂಡು ಫೋಟೋ ಗಿಟೋ ತಕ್ಕೊಂಡು ಅರಮನೆದು ಅದಾ. That is very cute, sir. ನಾನು ಅವರು ಮೇಕಿಂಗ್ ವಿಡಿಯೋಸ್ ತೋರಿಸ್ತಾ ಇದ್ರು ಎಲ್ಲೋ ಒಂದ್ ಕಡೆ, ನನ್ಗೆ ಅನ್ಸುತ್ತೆ ಇಲ್ಲಿನ ಮಕ್ಕಳ ಬದುಕೇ ಬದುಕ್ತಾ ಇಲ್ಲ ಅಂತ ಹೇಳಿ. ಎಷ್ಟು ಚಂದವಾದ ಬದುಕು, ಅದು ಮುಕ್ತವಾದ ಬದುಕು ಸರ್. ಅಲ್ಲ, ನಿಮ್ಗೆ ನೀವು ನೆನಪಿಸ್ಕೊಂಡ್ರೆ ಈ ಈ ಆಕ್ಟರ್ ಜೊತೆ ನಾನು ಒಂದು ಫೋಟೋ ತಗೋಬೇಕು ಅಂತ ಅನ್ಸಿದ್ದು ಆ್ಯಂಡ್ ತಗೊಂಡಿದ್ದು? ಇಲ್ಲ, ಅದು ಏನಾಗೋಯ್ತು, ತುಂಬಾ ಸಣ್ಣ ಯಂಗ್ ವಯಸ್ಸಿಗೆ ನಮಗೆ ನಮ್ಮ ಓದು ಥಿಯೇಟರ್ಗೆ ಹೋದ್ಮೇಲೆ ಎನ್ರಿಚ್ಮೆಂಟ್ ಬಿಕೇಮ್ ಸಮಥಿಂಗ್ ಎಲ್ಸ್ ಆಲ್ ಟುಗೆದರ್. ತುಂಬಾ ಸರ್ಪ್ರೈಸ್ಡ್ ಅಂಡ್ ಕಣ್ಣಲ್ಲಿ ನೀರು ಬಂದಿದ್ದು ವೆನ್ ಐ ಮೆಟ್ ಸ್ಟೀವನ್ ಸ್ಪೀಲ್ಬರ್ಗ್. ಸಂಬಂಧ ಇಲ್ಲದೆ ನಾನು ಎಲ್ಲೋ ಬಾಂಬೆನಲ್ಲಿ ಅವ್ರು ಬರೆದಿದ್ರು, ಅದಕ್ಕೆ ಕರ್ನಾಟಕಕ್ಕೆ ಸೌತ್ ಇಂಡಿಯಾ ಅಂದ್ರೆ ಕಮಲಾಸನ್ ಮತ್ತು ನನ್ನನ್ನು ಕರೆದಿದ್ರು ಒಂದು ಡಿನ್ನರ್ಗೆ. ಹೋದೆ, ಬಂದು ನೋಡಿದ್ರು, ದೆನ್ ಐ ಫೀಲ್ ದಟ್ ಫ್ಯಾನ್ ಬಾಯ್ ಮೂಮೆಂಟ್. ಸ್ಟೀವನ್ ತುಂಬ ಅನಿಸಿದ್ದೇನೆಂದರೆ ಅವರು ಬಂದು ನೋಡಿ ನನ್ನನ್ನು ಅಂಬಾನಿಯವರ ವೈಫು ರಿಲಯನ್ಸ್ ಅವ್ರು ಕರೆಸಿದ್ರು, ಈಸ್ ಎ ಗ್ರೇಟ್ ಕಾಮಿಡಿ ವಿಲನ್ ಆ್ಯಕ್ಟರ್ ಅಂದರು. ಅವ್ರು ನನ್ನನ್ನು ನೋಡಿ, ನೋ ಐ ಸಿ ಲಾಟ್ ಆಫ್ ಪೇಯ್ನ್ ಇನ್ ಇಸ್ ಐಸ್ ಅಂದರು. ಹೆಂಗೆ ಅಂದರು, ವಾಸ್ ಒನ್ ಆಫ್ ಯುವರ್ ಫಿಲ್ಮ್ ಇನ್ ಟೊರಾಂಟೊ? ಎಸ್ ಸರ್, ದೇರ್ ವಾಸ್ ಅ ಫಿಲ್ಮ್ ಕಾಲ್ಡ್ ಕಾಂಜೂರ್, ಐ ಹ್ಯಾವ್ ಸೀನ್ ದ್ಯಾಟ್, ಐ ಕ್ಯಾನ್ ಸಿ ದಟ್ ಪೇಯ್ನ್. ಅಂದರೆ ಒಬ್ಬ ಕಣ್ಣನ್ನು ನೋಡಿ ಒಬ್ಬ ನಟ ಯಾವುದೋ ದೇಶದ ನಟನ ಕಂಡುಹಿಡಿತಾನಲ್ಲ ಮುಂಚೆ, ಅದು ಸಾರ್ಥಕ ಆಯಿತು. ದಟ್ ಇಸ್ ಒನ್ ಮೂಮೆಂಟ್. ಬಟ್ ಅದು ಅವ್ರನ್ನ ನೋಡೋ ತನಕ ಅದು ಫ್ಯಾನ್ ಮೂಮೆಂಟ್ ಆಗಿರಲಿಲ್ಲ. ನೋಡಾದ್ಮೇಲೆ ನೋಡಿದ ತಕ್ಷಣ ಹಂಗೆ ಅನಿಸ್ತು, ಸಚ್ ಎ ಬಿಗ್ ಡೈರೆಕ್ಟರ್, ಸಚ್ ಎ ಬ್ಯೂಟಿಫುಲ್ ಪರ್ಸನ್. ಸೊ ಇಲ್ಲಿ ಈ ಚಿತ್ರದಲ್ಲಿ ಹೇಗೆ ಅವ್ರಿಗೆ ವಿಧಾನಸೌಧ ಮುಂದೆ ಒಂದು ಫೋಟೋ ತಗೋಬೇಕು ಅಂತ ಆಸೆ ಇತ್ತು, ನೀವು ಏನಾದರೂ ತಗೊಂಡಿದ್ರೆ ಅಟ್ ಲೀಸ್ಟ್ ಯಾವುದಾದ್ರೂ ಬಿಲ್ಡಿಂಗು, ವಿಧಾನಸೌಧ ಇಲ್ಲ ತಾಜ್ಮಹಲ್? ನನಗೆ ಈ ಇಲ್ಲಿ ಇದೊಂದು ಫಿಲ್ಮ್ ಮಾಡಿದ್ವಿ, ನಮ್ಮ ವಿಷ್ಣುವರ್ಧನ್ ಸರ್ರು ಸುಹಾಸಿನಿ ಮಾಡಿದ್ರು, ರಾಜನ್ ಸಿಂಗ್ ಬಾಬು ಅವರು, ಮುತ್ತಿನಹಾರ. ಸೊ ಇಲ್ಲಿಂದ ನಾವು ಅಲ್ಲಿಗೆ ಹೋಗಿದ್ವಿ ಗುಲ್ಮರ್ಗೆ. ಹೋಗ್ಬೇಕಾದ್ರೆ ಸಿನಿಮಾಗಳೆಲ್ಲ ನೋಡಿದ್ವಲ್ಲ, ಸ್ನೋನಲ್ಲಿ ಉರುಳೋದು ಎಲ್ಲ ರೆಡಿಯಾಗಿ ಹೋದ ತಕ್ಷಣ ಉರುಳ್ಬೇಕು ಅಂತ. ಅಲ್ಲಿ ಹೋದ್ಮೇಲೆ ಬಿದ್ದ ತಕ್ಷಣ ಗೊತ್ತಾಯ್ತು ಆ ಚಳಿಗೆ ಏನು ಹಾಕ್ಕೊಳ್ಳದೆ ಒಂದು ಟ್ರ್ಯಾಕ್ ಸೂಟ್ ಹಾಕ್ಕೊಂಡು ಅದು ಉರುಳಕ್ಕೆ ಆಗಲ್ರಿ ಅಲ್ಲಿ, ಅದು ಹೆಂಗೆ ಉರುಳೋದು, ಅದೊಂಥರ ಒಂದು ತಡಿಸ್ಬಿಟ್ಟಿದ್ದು. ಹೋಗ್ಬೇಕು ಅದೇ ಕನಸು, ಹೋದ ಡೈ ಹೊಡೆದು ಉರುಳೋದು ಅಂತ. ಅಲ್ಲಿ ಹೋದ್ರೆ ಹೋದ್ಮೇಲೆ ಗೊತ್ತಾಯ್ತು ಅದು ಉರುಳಿಸ್ತಾರೆ. ಪ್ರಕಾಶ್ ಸರ್, ನಮ್ಗೆ ಕನ್ನಡಿಗರಾಗಿ ಇನ್ನೊಂದು ತುಂಬಾ ಹೆಮ್ಮೆ ಇರುವಂತ ಒಂದು ವಿಷಯ ಅಂತ ಅಂದ್ರೆ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಪುಸ್ತಕಗಳು ಅಂತ ಬಂದಾಗ ನೀವ್ ಯಾವಾಗ್ಲೂ ಮುಂದೆ ಬಂದ್ ನಿಲ್ತೀರಾ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಕನ್ನಡ ಪ್ರೀತಿ ಭಾಷೆ ಬಹಳ ಮುಖ್ಯ ಅಲ್ವಾ ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಐಡೆಂಟಿಟಿಗೆ? ಭಾಷೆ ಅನ್ನೋದು ಬರೀ ಸೌಂಡ್ ಅದು, ಆದ್ರೆ ಅದರ ಒಳಗಡೆ ಒಂದು ಅಡಗಿದೆ ಅಲ್ಲ. ನಾವು ಇವಾಗ ನಾವು ಕಾಡುಗಳ ಬಗ್ಗೆ ಮಾತಾಡೋದಾದ್ರೆ ಶಿವರಾಮ್ ಕಾರಂತನ್ನು ಓದಿದ್ರೆ, ಕುವೆಂಪು ಅವ್ರನ್ನ ಓದಿದ್ರೆ, ತೇಜಸ್ವಿ ಅನ್ನು ಓದಿದ್ರೆ 60s ಕಾಡು ಸಿಗುತ್ತೆ ನಮಗೆ. ಶಿವರಾಮ್ ಕಾರಂತರ ಕಾಡಿನಲ್ಲಿ ಚೋಮ ಇರ್ತಾನೆ, ಅವನು ಹೋರಾಡಿ ನಾನು ವ್ಯವಸಾಯ ಮಾಡ್ತೀನಿ ಅಂತಾನೆ ಪ್ರಕೃತಿ ಜೊತೆ. ಕುವೆಂಪು ಅವರು ಹಕ್ಕಿಗಳು ನೋಡೋಕೆ ಶುರು ಮಾಡ್ತಾರೆ, ವಿಸ್ಮಯದಿಂದ ನೋಡೋಕೆ ಶುರು ಮಾಡ್ತಾರೆ. ತೇಜಸ್ವಿ ಅದನ್ನು ಸೈಂಟಿಫಿಕ್ ಆಗಿ ನೋಡೋಕೆ ಶುರು ಮಾಡ್ತಾರೆ, ನಿಗೂಢತೆಯನ್ನು ಬೇಯ್ಸೋಕೆ ಶುರು ಮಾಡ್ತಾರೆ. ಇದೆಲ್ಲವೂ ಆ ಭಾಷೆ ಕಲಿತರೆ, ಆ ಭಾಷೆಯ ಪರಿಭಾಷೆಯಲ್ಲಿ ಅದರ ಗರ್ಭದಲ್ಲಿರುವ ವಿಷಯಗಳು ತಾನೆ ಜ್ಞಾನ. ನಮ್ಮ ಮಣ್ಣಿನ ಗುಣ ಏನು, ನಮ್ಮ ಮಣ್ಣಿನ ಜ್ಞಾನ ಏನು, ನಮ್ಮ ಮಣ್ಣಿನ ವಿವೇಕ ಏನು, ನಮ್ಮ ಮಣ್ಣಿನ ಸಂಸ್ಕೃತಿ ಏನು, ನಮ್ಮ ಮಣ್ಣಿನ ರೀತಿ ರಿವಾಜುಗಳೇನು ಅನ್ನೋದನ್ನು ನಾವು ತಿಳ್ಕೊಂಡಾಗ ಆಗ ನಾವು ಈ ಮಣ್ಣವರಾಗ್ತೀವಿ. ನೀವು ನಿಮ್ಮ ಭಾಷೆ ಕಲಿತಿದ್ರೆ, ನಿಮ್ಮ ಸಾಹಿತ್ಯ ಓದಿದ್ರೆ, ಯು ಆರ್ ಲೈಕ್ ಎನಿಬಡಿ ಎಲ್ಸ್. ಎಲ್ಲ ಥರ ಸುಮ್ಮನೆ ವ್ಯಾವಹಾರಿಕ ಭಾಷೆ ಮಾತಾಡಿಕೊಂಡು ಕಾಫಿ ಕೊಡು, ಟೀ ಕೊಡು, ಐ ವಾಂಟ್ ಅಲ್ಲ ಅದು.
ತುಂಬ ಬಹಳ ಮುಖ್ಯ ಅನ್ನೋದು ಭಾಷೆದಲ್ಲಿ. ನೀವು ನಿಮ್ಮ ನಾಡಿನ ನಿಮ್ಮ ನಾನೀಗ ಬೆಳೆದು ಹೆಮ್ಮರವಾಗಿ ಎಷ್ಟೇ ಕೊಂಬೆ ಚಾಚಿರ್ಬೋದು, ಕೊಂಬೆಯ ಕೊನೆಯಲ್ಲಿ ಅರಳುವ ಹೂ ಇದೆಯಲ್ಲ ಅದಕ್ಕೆ ಕಾರಣ ನನ್ನ ಬೇರು ಕನ್ನಡ ಅಂತ ಆಗ್ಬೇಕದು. ಇಲ್ಲಿ ನನಗೆ ಗ್ರಹಿಕೆಯನ್ನು ಅರ್ಥ ಮಾಡಿಕೊಳ್ಳೋದನ್ನು ಎಲ್ಲವನ್ನು ಕಲಿಸುತ್ತದು ತಾಯಿ. ಇದರ ರಿಸಲ್ಟ್ ಅದು ಅಲ್ವಾ? ಸೊ ದಟ್ ಈಸ್ ಸೋ ಇಂಪಾರ್ಟೆಂಟ್. ಅದಕ್ಕೆ ಭಾಷೆ ಕಲಿಯಿರಿ, ನಿಮ್ಮ ಕನ್ನಡತನವನ್ನು ಉಳಿಸ್ಕೊಳ್ಳಿ. ನಾನು ಇವಾಗ ಫಾರ್ ಎಕ್ಸಾಂಪಲ್ ನಾನು ಐ ವೆಂಟ್ ಟು ಗೋಲ್ಡನ್ ಗ್ಲೋಬ್ಸ್ಗೆ ಸಮ್ ಟೈಮ್ಸ್ ಅಂತ ಒಂದು ಸಿನಿಮಾ ಹೋಗಿತ್ತು. ಅಲ್ಲಿ ಕರೆದಿದ್ರು ನಾನು, ಒಂದು 60 ಜನ ಜಡ್ಜ್ಗಳು ಕೂತ್ಕೊಂಡು ಮಾತಾಡ್ತಿರ್ತಾರೆ ಸಿನಿಮಾ ಆದಮೇಲೆ. ಆ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಉತ್ತರ ಕೊಡ್ಬೇಕಾದ್ರೆ ಅನ್ನಿಸ್ತು ನಾನಲ್ಲ ಉತ್ತರ ಕೊಡ್ತಿರೋದು, ನನ್ನೊಳಗಿನ ತೇಜಸ್ವಿ ಉತ್ತರ ಕೊಡ್ತಿದ್ದಾರೆ, ಕುವೆಂಪು ಉತ್ತರ ಕೊಡ್ತಿದ್ದಾರೆ. ಯಾಕಂದರೆ ಇವರು ನನ್ನನ್ನು ಹಂಗೆ ಪ್ರಿಪೇರ್ ಮಾಡಿದ್ದಾರೆ ದಟ್ ಐ ಕ್ಯಾನ್ ಅಂದರೆ ಮಾತಾಡೋ ಭಾಷೆ ಬೇರೆ, ಆದರೂ ಗ್ರಹಿಸೋ ಭಾಷೆ ತಾಯಿ ಭಾಷೆ, ಆತರ ಭಾಷೆ ತಾನೆ. ಸಣ್ಣಂದ್ರಿಂದ ನಮ್ಮ ಭಾಷೆ ತಾನೆ ಅದನ್ನು ಕಲಿಸೋದು ಅದನ್ನು ನೋಡೋದಕ್ಕೆ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಚ್ನೆಸ್, ಅದರ ಪ್ರಾಮುಖ್ಯತೆ ಬಹಳ ಮುಖ್ಯ. ನಿಮ್ಮ ಬದುಕಲ್ಲಿ ತೇಜಸ್ವಿಯರ ಇನ್ಫ್ಲುಯೆನ್ಸ್ ಎಷ್ಟು ಮಟ್ಟಿಗೆ? ಬಹಳಷ್ಟು ಮಟ್ಟಿಗಿದೆ ಅಲ್ವಾ. ಇವತ್ತು ಪ್ರಕೃತಿಯ ಕಡೆ ಹೋಗೋದಿರಲಿ, ವ್ಯವಸಾಯದ ಕಡೆ ಹೋಗೋದಿರಲಿ, ದೇವನೂರು ಮಹಾದೇವನ್ ಅಂತವ್ರನ್ನ ನೋಡಿದಾಗ, ಲಂಕೇಶ್ ಅಂತವ್ರು ನೋಡಿದಾಗ, ನಮ್ಗೆ ಆ ಧೈರ್ಯ ಬರುತ್ತಲ್ಲ ಯಾವುದಕ್ಕೂ ಹೇಳಿದ್ರೆ ನಿರಂತರ ವಿರೋಧ ಪಕ್ಷವಾಗಿರ್ಬೇಕು. ನಿಜ ಹೇಳಬೇಕು, ಕಟುವಾಗಿರುತ್ತೆ ಪರವಾಗಿಲ್ಲ, ಬಟ್ ನೀವು ಯಾವ ಪರ ಅಲ್ಲ, ಅದು ಒಂದು ನಿಲುವನ್ನು ತಗೊಳ್ಬೇಕು ಅನ್ನೋದು. ಕುವೆಂಪು ಅವ್ರು ನೋಡಿದಾಗ ಅವರ ಅದ್ಭುತವಾದ ಮೌನ, ಅವ್ರು ದೊಡ್ಡ ಪ್ರಪಂಚ, ಅವರ ಸ್ಮಶಾನ ಕುರುಕ್ಷೇತ್ರನೆಲ್ಲ ಓದಿದಾಗ ಪಾಂಡವರು ಕೌರವರು ಅಂತ ಅದನ್ನು ಬೇರೆ ಥರ ಅರ್ಥೈಸ್ತಾರಲ್ಲ. ಕೊನೆಗೂ ಯುದ್ಧದಲ್ಲಿ ಕೊನೆಗೂ ಪಾಂಡವರು ಕೌರವರು ಗೆಲ್ತಾ ಇರ್ತಾರೆ, ಸಾಯೋರು ಬಡವರೇನೆ, ಒಬ್ಬ ತಾಯಿಯ ಮಗನೋ ಒಂದು ಹೆಂಡತಿಯ ಗಂಡನೂ ಯೋಧರಾಗಿ ಸಾಯ್ತಾರೆ, ಬಟ್ ನಾವು ಹಂಗೆ ಅರ್ಥ ಮಾಡ್ತಾ ಹೋಗ್ಬೇಕು ಗಾಯಗಳನ್ನು. ಈ ಥರ ಕೆಎಸ್ ನರಸಿಂಹಸ್ವಾಮಿ ಅವರ ಪ್ರಣಯವನ್ನು ಓದಿದಾಗ, ಅವರ ಮೈಸೂರು ಮಲ್ಲಿಗೆ ಓದಿದಾಗ, ಒಂದು ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ ಇರುವಂಥ ಸೂಕ್ಷ್ಮತೆಗಳ ಅರ್ಥ ಹೋಗುತ್ತೆ. ಅಥವಾ ಅವರ ಪ್ರೊಟೆಸ್ಟ್ ಪೋಯಿಟ್ರಿಗೆ ಬರಿಗೊಡಗಳಿಗೆ ಸಮಾಧಾನ ಹೇಳುತ್ತದೆ, ನೀರಿಲ್ಲದ ನನ್ನಲ್ಲಿ ಅಂದಾಗ ಆಗಿನ ಕಾಲದ ಬವಣೆಯನ್ನು ಹೇಳ್ತಾ ಹೋಗುತ್ತೆ. ಸೊ ನನಗದು ಇಷ್ಟ ಆಯಿತು. ಪ್ರಾಬಬ್ಲಿ ಐ ವಾಸ್ ಇನ್ಕ್ಲೂಡೆಡ್ ಇನ್ ಟು ಇಟ್ ಬಿಕಾಸ್ ಆಫ್ ನನ್ನ ಗುರುಗಳು, ನನಗೆ ಆಗ ಆ ಯಂಗ್ ವಯಸ್ಸಿನಲ್ಲಿ ಸಿಕ್ಕಂಥ ಒಂದು ಎಕ್ಸ್ಪೋಜರ್. ಎಲ್ರಿಗೂ ಅದು ಸಿಗಲ್ಲ, ಐ ಆಮ್ ವೆರಿ ಲಕ್ಕಿ ವಿತ್ ದ್ಯಾಟ್. ಆದರೆ ಶ್ರೀಮಂತಿಗೆ ನನಗೆ ಅರ್ಥ ಆಗೋದ್ರಿಂದ ಒಂದು ಎರಡು, ಮತ್ತು ಭಾಷೆಯನ್ನು ಸ್ಪಷ್ಟವಾಗಿ ಮಾತಾಡಬೇಕು. ಹೌದು, ಒಂದು ಹೆಣ್ಣಿನ ಬಗ್ಗೆ ಇರುವ ಅಭಿಪ್ರಾಯನೂ ನೀನು ಮಾತನಾಡುವ ಭಾಷೆಯಲ್ಲಿ ಹುದುಗಿರುತ್ತದು. ನಿನ್ನ ತಾಯಿಯ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ, ಸಮಾಜದ ಬಗ್ಗೆ ಇರೋ ಕಳಕಳಿ ಕೂಡ ನಿನ್ನ ಭಾಷೆಯಲ್ಲಿ ಹುದುಗಿರುತ್ತೆ. ಸ್ಪಷ್ಟವಾಗಿ ಒಂದ್ಸಲ ಎಷ್ಟು ಚೆನ್ನಾಗಿದೆ ಭಾಷೆ, ಎಲ್ಲ ಭಾಷೆಗಳು ಹಾಗೆ. ನೀವು ಎಲ್ಲ ಭಾಷೆಗಳನ್ನು ಕೂಡ ಅಷ್ಟೇ ಗೌರವದಿಂದ ಸ್ಪಷ್ಟವಾಗಿ ಮಾತಾಡ್ತೀರಿ. ನನ್ನ ತಾಯಿಯನ್ನ ಗೌರವಿಸ್ತೀರಿ, ಯಾರಾದರೂ ಬಂದು ನನ್ನ ಕನ್ನಡವನ್ನು ತಪ್ಪಾಗಿ ಮಾಡಿ ನನಗೆ ಇರಿಸ್ಮುರುಸ್ ಆಗುತ್ತಲ್ವಾ? ಖಂಡಿತ. ಹಾಗಾದಾಗ ನನಗೆ ಆ ಜವಾಬ್ದಾರಿ ಬೇಕಲ್ಲ ಇನ್ನೊಬ್ಬರು ಭಾಷೆ ಮಾತಾಡಿದಾಗ. ಅದಕ್ಕೆ ತಮಿಳ್ನಾಡಿನಲ್ಲಿ ಹೇಳ್ತಾರೆ, ಸರ್ ತಮಿಳ್ನಾಡವ್ರದ್ದು ಚೆನ್ನಾಗಿ ಮಾತಾಡ್ತೀರಿ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಪ್ರೀತಿ. ತೆಲುಗಿನವ್ರು ಯಾಕಂದ್ರೆ ನಾನು ಅವರ ಭಾಷೆಯನ್ನು ಕಲಿಯೋದರಿಂದ ಅವರನ್ನು ಗೌರವಿಸುತ್ತಿದ್ದೇನೆ. ಅದು ನನ್ನ ಕನ್ನಡ ಕಲಿಸ್ಕೊಟ್ಟಿದ್ದು ಗುಣ ಅದು. ಆ ಭಾಷೆಯ ಕಲಿಬೇಕು ಅದನ್ನು. ದೇ ಫೀಲ್ ನಮ್ಮ ಓನ್ ಓನ್. ಒಂದು ಕ್ಯೂರಿಯಾಸಿಟಿ ಸರ್, ನೀವು ಇನ್ ಟೋಟಲ್ ಎಷ್ಟು ಭಾಷೆ ಮಾತಾಡ್ತೀರಾ? 7 ಭಾಷೆ ಮಾತಾಡ್ತೀರಾ? ಕನ್ನಡ, ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್, ಮಲಯಾಳಂ ಮಾತಾಡ್ತೀರಾ? ತುಳು ಫುಲ್ ತುಳು ಪಾತ್ರವರ ಸ್ವಲ್ಪ ಅಂತ ಅಂತ ಬರ್ಬೋದು. ಹಿಂಗೆ ಎಲ್ಲ ಇಜ್ಜತ್ತ ಹಿಂಗೆ ಪಾತ್ರ ಮಗಳು ಸಿಕ್ಕರೆ ಮುಗಿತು. ನಮ್ಗೆಲ್ಲ ಒಂಥರ ಹೆಮ್ಮೆ, ನಮ್ಗೆ ಅವಾಗ ನಾವು ಗುಡ್ಡದ ಭೂತ ಎಲ್ಲ ನೋಡ್ತಿದ್ವಲ್ಲ, ನಮ್ಗೆ ಏನೋ ಒಂದು ಹೆಮ್ಮೆ ಸರ್ ನಮ್ಗೆ ಅವ್ರನ್ನ ನೋಡಿದ್ರೇನೆ. ನಾನು ಇವತ್ತು ನಮ್ಮ ತಾಯಿಗೆ ಹೇಳ್ದೆ ಈ ಥರ ಪ್ರಕಾಶ್ ಸರ್ ಅವ್ರ ಇಂಟರ್ವ್ಯೂ, ನಾನು ಅಲ್ಪ ಸರಿ ಕೊಲ್ಲು, ನಾನು ಅದು ಈ ಅಂತ ತಿಳ್ತೊಂದು ಪಾತ್ರಿ ಬೇರೆಯವ್ರ ಜೊತೆ ಎಲ್ಲ ಮಾತಾಡೋ ಥರ ಎಲ್ಲ ಮಾತಾಡ್ಬೇಡ, ಅದು ಪ್ರಕಾಶ್ ರಾಜ್ ಸರ್ ಅವ್ರು ಹೇಳಿದ್ಮೇಲೆ ನಾನು ಇನ್ನೂ ನರ್ವಸ್ ಆಗ್ಬಿಟ್ಟೆ. ನಾನು ಸರ್ ನಾನು ಅದನ್ನು ಯಾವತ್ತೂ ಮರೆಯಲ್ಲ ಸರ್. ಈ ಚಿತ್ರಕ್ಕಾಗಿ ಅವ್ರು ನನಗೆ ಕಾಲ್ ಮಾಡಿದಾಗ, ಹಲೋ ಡಾಕ್ಟರ್ ಅನುಶ್ರೀನ ಅಂತ, ನಾನು ಡಾಕ್ಟರ್ ಅನುಶ್ರೀಯ ಕೇಳ್ತಿದ್ದಾರೆ ಸರ್ ಅಂತ. ಆ ವಾಯ್ಸು ಸರ್ ಈಗಲೂ ನನ್ನ ಕಿವಿಲಿ ಗುಯ್ ಅಂತಿದೆ. ನಾನು ಹಂಪಿ ಉತ್ಸವಕ್ಕೆ ಹೋಗ್ತಾ ಇದ್ದೆ. ಸೊ ನನ್ನ ಜೀವನದ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ಸ್ ಒಂದು ಹತ್ತಿದ್ರೆ, ಅದರಲ್ಲಿ ನೀವು ನನ್ನ ಜೊತೆ ಫೋನಲ್ಲಿ ಮಾತಾಡಿದ ಒನ್ ದ ಬೆಸ್ಟ್ ಮೂಮೆಂಟ್. ಐ ಚೆರಿಷ್ ದಟ್ ಸರ್ ಫಾರ್ ಎವರ್ ಫಾರ್ ಎವರ್. ಆ್ಯಂಡ್ ಉತ್ಸವ್, ನೀವು ಯಾವತ್ತಾದರೂ ಅನ್ಕೊಂಡಿದ್ರ ಈ ಸಿನಿಮಾಗೆ ಇಂಥ ಒಂದು ದೊಡ್ಡ ಶಕ್ತಿ ಬಂದು ನಿಲ್ಲುತ್ತೆ ಅಂತ? ಪ್ರಕಾಶ್ ಸರ್ ನೋಡ್ಬೇಕಂತ ಮೊದ್ಲಿಂದ ಅನಿಸ್ತಿತ್ತು ಮೇಡಮ್, ಅದೊಂದಿತ್ತು. ಮತ್ತೆ ಪ್ರಕಾಶ್ ಸರ್ ಈಗ ಬಿಡುಗಡೆ ಮಾಡಬೇಕು ಅಂತ ಅವ್ರ ಜೊತೆಗೆ ನಿಂತಿರೋದಿದೆಯಲ್ಲ ಮೇಡಮ್, ಅದು ನನಗೆ ತುಂಬ ಶಕ್ತಿ. ಅದು ಅಂದರೆ ಫೋಟೋ ಸಿನಿಮಾ ಮಾಡಾದ್ಮೇಲೆ ಒಂದಿಷ್ಟು ಅಂದರೆ ರಿಲೀಸ್ ಮಾಡೋದು ಹೆಂಗೆ, ಮುಂದೇನು ಅನ್ನೋ ಕ್ವಶನ್ ಮಾರ್ಕ್ ಬಂದಾಗ ನಾನು ಒಂಚೂರು ಡೌನ್ ಆದ್ನಲ್ಲ, ಅವಾಗ ಅದು ಹಿಂಗೆ ಬಂದರು ಈಗ ಹಿಂಗಾಯ್ತು. ಸೊ ನಾನು ನೆಕ್ಸ್ಟ್ ಮಾಡೋಕ್ಕೂ ಮುಂದಿನ ಸಿನಿಮಾ ಮಾಡೋದಕ್ಕೂ ಕೂಡ ಫೋಟೋ ಸಿನಿಮಾ ಮಾಡ್ಬೇಕಾದ್ರೆ ಒಂದು ನನಗೆ ಅನಿಸಿದ್ದು ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಇತ್ತಲ್ವಾ, ಅದು ಈಗಲೂ ನನ್ನ ಹಂಗೆ ಇದೆ. ಪ್ರಕಾಶ್ ಸರ್ ಬಂದು ನಿಂತಿರೋದ್ರಿಂದ ಸಿನಿಮಾ ಮಾಡಬೇಕು ಅನ್ಸ್ದಂಗೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿರೋ ಎಲ್ಲರಿಗೂ ಅದೊಂದು ನಂಬಿಕೆ ಅಂತ ಕೊಟ್ಟಿದ್ದಾರೆ. ಅದು ಹೌದು, ಒಂದು ಭರವಸೆ. ಈ ಪ್ರಕರಣದಲ್ಲಂತೂ ಈ ಹೊಸ ಜನರೇಷನ್ಗೆ ಇಲ್ಲ, ನಮ್ಮ ತಾಟು ನನ್ನ ಪ್ರಾಸೆಸ್ ಅಲ್ಲಿ ನನ್ನ ವಿಜನ್ ಅಲ್ಲಿ ಮಾಡ್ತೀನಿ ಅಂದ್ರೆ
ಪಾತ್ರ ಈಗ ಚಿಕ್ಕಪ್ಪನ ಮಗ ಎಲ್ಲ ದೊಡ್ಡ ಗಂಟು ಮುಟ್ಟೆ. ಓಹೋ, ನಾವೆಲ್ಲ ಫ್ಯಾನ್ ಸರ್ ಅದರದು. ನಾನು ಎಲ್ಲೋ ನೋಡಿದೆ, ನೋಡಿದ ತಕ್ಷಣ ಫೋನ್ ಮಾಡಿದೆ, ಏನಮ್ಮ ನೀನು ಹಿಂಗೆ ಮಾಡ್ಬಿಡಿ ಸರ್ ಸೋಲ್ತಾಂಗ್ ಅಲ್ಲ 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 ಹಿಂಗೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಹೇಳ್ತಿದ್ದೀನಿ, ಇವನ್ ಡೇರ್ಡೆವಿಲ್ ಮುಸ್ತಫ ಇರ್ಬೋದು, ಮನ್ಸೂರೆ ಅನ್ನೋ ಒಬ್ಬ ನಿರ್ದೇಶಕ, ಸೋ ಮೆನಿ ಯಂಗ್ಸ್ಟರ್ಸ್, ಹೇಮಂತ್ ರಾವ್, ಎಂಥ ಬ್ಯೂಟಿಫುಲ್ ಆದ ಥಾಟ್ ಪ್ರಾಸೆಸ್, ಅವನಿಂದ ಬರೋ ಅದ್ವೈತ ಅನ್ನೋ ಸಿನಿಮಾಟೋಗ್ರಾಫರ್, ಈ ಹುಡುಗರೆಲ್ಲ ಹಾಗೆ ಬರೋ ಹೊಸ ಹೊಸ ಮ್ಯೂಸಿಕ್ ಡೈರೆಕ್ಟರ್ಗಳು, ಅವರ ಎಡಿಟಿಂಗ್ಗಳು, ಆ್ಯಂಡ್ ಕೆಲವು ಸಿನಿಮಾಗಳು ನಂಗೆ ತುಂಬ ಯಾಕೆ ಇಷ್ಟ ಆಗುತ್ತೆ ಅಂತೇಳಿ ನಿಜ ಒಪ್ಕೊಳ್ತೇನೆ. ನಾನು ಇಷ್ಟು ಪಂಚಭಾಷೆ ನಟನಾಗಿ ಇಷ್ಟು ಬೆಳೆದು 30-40 ವರ್ಷ ಆದಮೇಲೆ ನನ್ನನ್ನು ಆಡಿಯನ್ಸ್ ಮಾಡ್ತಾರಲ್ಲ, ಅಂದರೆ ನೀವಿಲ್ಲದೆ ಸಿನಿಮಾ ಇದೆ ನೋಡಿ, ನಿಮ್ಮ ಅವಶ್ಯಕತೆ ಇಲ್ಲ ಅನ್ನೋದು ಹೇಳೋದಿದೆಯಲ್ಲ, ನೀವೇ ಭಾರ ಆಗಿಬಿಡ್ತೀರಿ ಈ ಸಿನಿಮಾಗೆ ಅಂತ ಇನ್ನೊಬ್ಬ ಪಾತ್ರ ನಿಮಗೆ, ನಾನು ಹೇಳ ಅದನ್ನು ತೆಗೆದು ನನ್ನ ಹಾಕಬೇಕು ಅಂತ ಹೇಳೋಕೆ ಆಗದಂಗೆ ಮಾಡ್ತಾರಲ್ಲ, ದಟ್ ಈಸ್ ದ ಬ್ಯೂಟಿ, ದಟ್ ಈಸ್ ದ ರೆಲೆವೆನ್ಸ್, ಅಂದರೆ ದೇ ಚಾಲೆಂಜ್ ಯು ಆಲ್ಸೋ. ನೀನು ಮತ್ತೆ ಸಿನಿಮಾಗೆ ಬರಬೇಕಂದ್ರೆ ನಮ್ಮ ಕನಸಲ್ಲಿ ನಿಮ್ಮ ಪಾತ್ರ ಆಗಬೇಕಂದ್ರೆ ಯು ವಿಲ್ ಹ್ಯಾವ್ ಟು ಕಮ್ ಬ್ಯಾಕ್ ಅಂಡ್ ಡೂ ರೀಇನ್ವೆಂಟ್ ಯುವರ್ ಸೆಲ್ಫ್, ಅನ್ಲರ್ನ್ ಯುವರ್ ಸೆಲ್ಫ್ ಅನ್ನೋ ಒಂದು ಚಾಲೆಂಜ್ ಅನ್ನು ಕೂಡ ಕೊಡ್ತಾರಲ್ಲ, ದಟ್ ಈಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ನಮ್ಮಂತರಿಗೂ ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ವೆರಿ, ನಾವೆಲ್ಲ ಅನ್ಲರ್ನ್ ಮಾಡಿದಾಗಲೇ ಮತ್ತೆ ಒಬ್ಬ ಹೊಸ ಕಲಾವಿದ, ದಿಸ್ ಯಂಗ್ಸ್ಟರ್ಸ್ ಆರ್ ಗಿವಿಂಗ್ ಮೀ ಅ ಚಾಲೆಂಜ್, ಯು ಹ್ಯಾವ್ ಟು ಅನ್ಲರ್ನ್, ಇಲ್ದ್ರೆ ನನ್ನ ಸಿನಿಮಾದಲ್ಲಿ ಪಾತ್ರ ಇಲ್ಲ ಅಂತ. ದಟ್ ಈಸ್ ಸೋ ಬ್ಯೂಟಿಫುಲ್. ಮತ್ತೆ ಹಸು ಹುಟ್ಟುತ್ತಲ್ಲ, ಮತ್ತೆ ಆರೋಗ್ಯ ಬಂತಲ್ಲ, ದಟ್ ಈಸ್ ಮೋರ್, ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೇದು, ನಮಗೆ ಒಳ್ಳೇದು. ಪ್ರಕಾಶ್ ಸರ್ಗೆ ಈ ರೀತಿ ಒಂದು ಪಾತ್ರ ನಾನು ಮಾಡಬೇಕು ಅನ್ನೋ ಒಂದು ಡ್ರೀಮ್ ರೋಲ್ ಯಾವುದು ಸರ್? ಯಾವತ್ತೂ ಇಲ್ಲ, ಯಾವತ್ತೂ ಇರಲ್ಲ. ಸಿ, ನಟ ಅನ್ನೋನು ಒಂದು ಕಂಪ್ಲೀಟ್ ಪೇಂಟಿಂಗ್ ಒಳಗೆ ಒಂದು ಕಲರ್ ಅಷ್ಟೇ, ಅವನು ಪೇಂಟಿಂಗ್ ಅಲ್ಲ. ಸೊ ನಟ ಅನ್ನೋನು ಆ ನಿರ್ದೇಶಕನು ಆ ರೈಟರು ಆ ಪೇಂಟಿಂಗ್ ಮಾಡೋನು, ನಿನ್ನ ಬಣ್ಣ ನನಗೆ ಇದಾಗಬೇಕು, ಇಷ್ಟಾಗಬೇಕು, ಇಷ್ಟಾಗಬೇಕು ಅಂತ ಅದನ್ನು ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ಬೇಕು ನಾವು. ಅದನ್ನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋ ಸತ್ಯ, ಅದರಲ್ಲಿ ನಮಗೆ ಒಳ್ಳೆ ಪಾತ್ರಗಳು ಸಿಕ್ಕರೆ ನಮ್ಮ ಲಕ್ಕು, ಇಲ್ಲಾಂದ್ರೆ ಇಲ್ಲ. ಸೊ ಕೆಲವು ಸಂತೋಷಕ್ಕೆ ಮಾಡ್ತೀವಿ, ಕೆಲವು ಬದುಕೋಕ್ಕೆ ಮಾಡ್ತೀವಿ, ಕೆಲವು ಹಣಕ್ಕೆ ಮಾಡ್ತೀವಿ, ಕೆಲವು ವ್ಯಾಪಾರಕ್ಕೆ ಮಾಡ್ತೀವಿ. ವಿ ಆರ್ ನಾಟ್ ಚೂಸರ್ಸ್ ಬೇಸಿಕಲಿ, ಬಟ್ ವಿ ವಿಶ್ ವಿ ಗೆಟ್ ಗುಡ್ ರೋಲ್ಸ್. ಇದುವರೆ ಬರೋವರೆಗೂ, ಕಾಂಜೀವರಂ ಬರೋವರೆಗೂ, ನಾಗಮಂಡಲ ಬರೋವರೆಗೂ ಗೊತ್ತಿರಲಿಲ್ಲ ನಮ್ಗೆ ಇದಿರುತ್ತೆ ಅಂತ. ಆ ಸಾಧ್ಯತೆ ನಮಗಿದೆ ಅನ್ನೋದು ಗೊತ್ತಿಲ್ಲ. ಅದು ಮತ್ತೆ ಆ ನಂಬಿಕೆಯನ್ನು ನಾವು ಯಾವಾಗ ಹುಟ್ಟಿಸ್ತೀವಿ ಆ ನಿರ್ದೇಶಕನಲ್ಲಿ, ಇವನ ಮೇಲೆ ನನ್ನ ಕತೆ ಹೇಳಿದ್ರೆ ಇವನು ನನ್ನ ಕತೆ ಹೇಳ್ತಾನೆ ಅನ್ನೋದಿಲ್ಲ, ಗಿವ್ ಅಂಡ್ ಟೇಕ್. ಅದರಿಂದ ನಾನು ಆ ಪಾತ್ರಕ್ಕೋ ಆ ಪಾತ್ರ ಮಾಡಬೇಕು ಅಂದರೆ ಅದು ಕತೆ ಸಿ, ಒಬ್ಬ ನಟ ಒಬ್ಬ ಹೀರೋ ಒಂದು ಕತೆಯಿಂದ ಹುಟ್ಟಬೇಕು, ಅವನಿಂದ ಕತೆ ಹುಟ್ಟಬಾರದು. ದಟ್ ಈಸ್ ನಾಟ್ ದ ರೈಟ್ ಫೋರ್ಸ್. ಸಿನಿಮಾಯಿಂದ ಒಬ್ಬ ಹೀರೋ ಆಗ್ಬೋದು, ಹೀರೋಯಿಂದ ಸಿನಿಮಾ ಆಗಬಾರ್ದು, ಆದಾಗ ವ್ಯಾಪಾರ ಆಗುತ್ತೆ ಅಷ್ಟೇ. ಬಟ್ ನಿಮಗೆ ನಿಮ್ಮ ಬಗ್ಗೆ ಇಷ್ಟ ಆಗುವಂಥ ವಿಷಯ ಏನು ಸರ್? ನಿಮ್ಮ ಕಣ್ಣ ಅಥವಾ ನಿಮ್ಮ ಧ್ವನಿನ? ನನ್ನ ಮೂರ್ಖತನ, ವೆರಿ ವಲ್ನರಬಲ್, ತುಂಬ ಈಸಿ. ಅಂದರೆ ಮನುಷ್ಯ ಯಾವಾಗ್ಲೂ ಇವನೊಂದು ಸ್ವಲ್ಪ ಮೋಸ ಮಾಡ್ಬೋದು ಅನ್ನೋ ಥರ ಇರ್ಬೇಕಪ್ಪ, ಇವನು ಮೋಸನೇ ಮಾಡೋಕ್ಕಾಗಲ್ಲ ಅನ್ನೋ ಥರ ಇದ್ರೆ ಅದನ್ನು ಪರ್ಫೆಕ್ಟ್ ಅಲ್ಲ. ಹೌದೌದು, ಅದು ಸ್ವಲ್ಪ ಇರಬೇಕು. ಬಟ್ ನಿಮ್ಗೆ ಯಾರಾದ್ರೂ ಮೋಸ ಮಾಡ್ತಾರೆ ಈಸಿಯಾಗಿ? ಈಯಾ ಪ್ರತಿದಿನ ಮಾಡ್ತಾರೆ. ಹೌದಾ ಸರ್? ನಾನು ಹೋಗ್ತಾ ಇರ್ತೀನಿ ಮೋಸ, ಸುಮ್ಮನೆ ಹಂಗೆ, ಅದರಲ್ಲೊಂದು ಸುಖ, ಅದರಲ್ಲೊಂದು ಮಜಾ. ಹೌ ನೈಸ್ ಸರ್. ನನಗೆ ಆ್ಯಕ್ಚುಲಿ ಫೋಟೋ ಚಿತ್ರದ ಮೂಲಕ ಒಂದು ಸಣ್ಣ, ಗೊತ್ತಿಲ್ಲ ನೀವು ಅದನ್ನು ಹೆಂಗೆ ತಗೋತೀರ ಅಂತ, ಇಟ್ ವಾಸ್ ಅ ವೆರಿ ಡಿವೈನ್ ಮೂಮೆಂಟ್ ವಿತ್ ಯು ಸರ್, ವೆರಿ ಎನ್ಲೈಟನಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ಮೂಮೆಂಟ್ ಇತ್ತು. ಥ್ಯಾಂಕ್ ಯು ಉತ್ಸವ್, ನೀವು ಆ ಸಿನಿಮಾ ಮಾಡಿದ್ದಕ್ಕೆ ನೋಡಿ ನನಗೆ ಸರ್ ಜೊತೆ ಮಾತಾಡುವಂಥ ಅವಕಾಶ ಸಿಕ್ತು. ಈಗ ಫೋಟೋ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಾನು ಒಂದಷ್ಟು ವಿಷಯಗಳನ್ನ ಹೇಳಿದಾಗ ನಿಮ್ಮ ಮೈಂಡಿಗೆ ಬರುವಂಥ ಒಂದು ಚಿತ್ರ ಏನು ಅನ್ನೋದನ್ನ ನನಗೆ ಹೇಳಬೇಕು, ಟಾಪ್ ಆಫ್ ಯುವರ್ ಮೈಂಡ್ ಅಂತ ಹೇಳಿ. ಓಕೆನಾ? ಎಕ್ಸಾಂಪಲ್, ಅಜ್ಜಿ ಮನೆ ಅಂತಂದರೆ ನಿಮಗೆ? ನನಗೆ ಅಗರಿ ಸಾಲೆತ್ತೂರು, ದೊಡ್ಡ ಬುಟ್ಟಿಲಿ ಕೋಳಿಗಳು ಇಡ್ತಿದ್ರು, ಆಮೇಲೆ ಅದೊಂದು ಚಿಕ್ಕ ಹೊಳೆ ಅಲ್ಲಿ ಹೋಗಿ ಆಟ ಆಡ್ತಿದ್ವಿ, ಬರ್ತಿದ್ವಿ, ದೊಡ್ಡ ಕೋಲ್ ಇಟ್ಕೊಂಡ್ರು ಅವಳು, ಹಿಂಗೆ ಹೊಡಿತಿದ್ರು. ಅಜ್ಜಿ ಅಂದ್ರೆ ಸೋ ಕ್ಯೂಟ್. ನಾವು ದೊಡ್ಡ ಅಂತ ಕರಿತಿರ್ತೀವಿ, ನಾವು ದೊಡ್ಡ ಅಂತ. ಹೌದು, ನಮ್ಮಲ್ಲಿ ಅಜ್ಜಿನ ದೊಡ್ಡ ಅಂತ. ಹೆಂಚಿನ ಮನೆಗಳು ಅಂದಾಗ ನಿಮ್ಗೆ ಏನ್ ನೆನಪಾಗುತ್ತೆ? ಗುಬ್ಬಚ್ಚಿಗಳು ಎಲ್ಲ ಮನೆ ಮಾಡ್ತಿದ್ವು, ಈಗ ಇಲ್ಲ ನೋಡಿ, ಈ 5G ಗುಬ್ಬಚ್ಚಿಗಳು ಹೋಗ್ತಂತಾರೆ ಸುಳ್ಳು. ಹೌದು, ದಟ್ಸ್ ಟ್ರೂ. ನಾವು ಹಂಚಿನ ಮನೆಗಳಿದ್ದಾಗ ಗುಬ್ಬಚ್ಚಿಗಳು ಕೂಡ ಕಟ್ಕೊಳ್ತಿದ್ವು, ನಾವು ಹೊರಗಡೆ ಅಡುಗೆ ಮಾಡ್ತಿದ್ವಿ, ಅಕ್ಕಿ ಚೆಲ್ತಿದ್ವಿ, ದಿನಸಿಗೆ ಅಂಗಡಿ ಹೋಗಿ ಕೆಜಿ ಗಟ್ಟಲೆ ತಗೊಳ್ತಿದ್ವಿ, ಈಗೆಲ್ಲ ಪ್ಯಾಕೆಟ್ ಆಗಿಬಿಟ್ಟಿದೆ, ಎಲ್ಲ ಬಚ್ಚಲು ಮಣ್ಣು ಒಳಗಡೆ ಹೋಗ್ತಿದೆ, ಅವು ಬದುಕಾಗ್ತಿಲ್ಲ. ಸೊ ನನಗೆ ಆ ಗುಬ್ಬಚ್ಚಿಗಳು ತುಂಬ ನೆನಪಾಗುತ್ತೆ. ಸಮುದ್ರ, ಅದರ ವಿಶಾಲತೆ, ಅನಂತತೆ, ತಾಯಿ ಮುಖವನ್ನು ಸಮುದ್ರದ ಅಲೆಯನ್ನು ಎಷ್ಟೊತ್ತಾದರೂ ನೋಡ್ಬೋದು, ಐ ಫೀಲ್ ದ್ಯಾಟ್, ಆ್ಯಂಡ್ ಅದನ್ನೇನೋ ಹೇಳ್ತಾ ಇರುತ್ತೆ. ಮತ್ತು ಅದು ನನಗೆ ಬೇರೆ ಥರದ ಪಾಠ ಹೇಳುತ್ತೆ. ದೊಡ್ಡ ಮರ ಆಗಲಿ ಅಥವಾ ದೊಡ್ಡ ಬೆಟ್ಟ ಆಗಲಿ ಅಥವಾ ಸಮುದ್ರ, ನನಗೆ ಯಾವಾಗಲೂ ನನ್ನಲ್ಲಿರೋ ವೈಶಾಲ್ಯನ ನೀನು ಬೆಳೆಸ್ಕೋ ಅಂತ ಹೇಳುತ್ತೆ, ಹೊರತು ಅದ್ರ ಮುಂದೆ ಸಣ್ಣವನ ಅಂತ ಅನ್ಕೋಬೇಡ ಅಂತ ಹೇಳ್ತಾ ಇರುತ್ತೆ. ಆ್ಯಂಡ್ ನಾನು ಸಮುದ್ರ ತೀರದಲ್ಲಿ ಮನೆ ಇರೋದರಿಂದ ನನಗೆ ಚೆನ್ನೈನಲ್ಲಿ ಅದರ ರೆಗ್ಯುಲರ್ ಕಾನ್ವರ್ಸೇಷನ್ ಯಾವಾಗಲೂ ಇರುತ್ತೆ, ಅದರ ಇಡೀ ಋತುಗಳು ಚೇಂಜ್ ಆಗೋದು ನೋಡ್ತೀನಿ ನಾನು. ವಾವ್, ನಾವು ಅಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದೀವಿ ಸರ್, ನಾವು ಅನ್ಕೊಂತಿರ್ತೀವಿ ವಾವ್ ಎಷ್ಟು ಚೆನ್ನಾಗಿರೋ ಮನೆ ಕಟ್ಟಿದ್ದಾರೆ ಸರ್ ಸಮುದ್ರ. ನನಗೆ ಚಿಕ್ಕದೊಂದು ಆಸೆ ಇತ್ತು. ಸೊ ನಾನು 4 ಮನೆ ಕಟ್ಟಿದ್ದೀನಿ, ಒಂದು ಸಮುದ್ರ ತೀರದಲ್ಲೊಂದು ಮನೆ, ನದಿ ತೀರದಲ್ಲೊಂದು ಮನೆ,
ಕಾಡಿನ ಮಧ್ಯೆ ಒಂದು ಮನೆ, ವ್ಯಾಲಿಯೊಳಗೆ ಒಂದು ಮನೆ. ಸೊ ಯಾವಾಗ ಯಾವಾಗ ಏನು ಬೇಕು ಓಡಾಡ್ತಾ ಇದ್ದೀವಿ. ಸೊ ನೀವು ಆ್ಯಕ್ಚುಲಿ ಪ್ರಕೃತಿಗೆ ಬಹಳ ಹತ್ತಿರವಾಗಿ ಬದುಕನ್ನು ಕಟ್ಕೊಂಡಿದ್ದೀರಾ? ಪ್ರಕೃತಿಗೆ ಹತ್ತಿರ ಅನ್ನೋ ಮಾತಿಗಿಂತ ನಾವು ಪ್ರಕೃತಿ ಅಂತ ಅನ್ಕೋಬೋದು. ವಿ ಆರ್ ಆಲ್ಸೋ ಪಾರ್ಟ್ ಆಫ್ ಇಟ್, ವಿ ಆರ್ ನಾಟ್ ಅವೇ ಫ್ರಮ್ ಇಟ್. ಆರೋಗ್ಯನ್ಸ್ ಬಂದ ತಕ್ಷಣ ನಾವು ಅದನ್ನು ಬೇರೆ ನೋಡ್ತೀವಿ, ಅದನ್ನು ಸೇವ್ ಮಾಡ್ತೀವಿ ಅಂತ ಹೋಗ್ತೀವಿ. ಅಲ್ಲ, ಆರೋಗ್ಯನ್ಸ್ ಅಲ್ಲ, ಯು ಆರ್ ಆಲ್ಸೋ ಪಾರ್ಟ್ ಆಫ್ ಮೆನಿ ಲೈಫ್ಸ್ ಆನ್ ದಿಸ್ ಅರ್ತ್. ಯು ಆರ್ ಆಲ್ಸೋ ಪಾರ್ಟ್ ಆಫ್ ಪ್ರಕೃತಿ. ಶಾಲೆ, ಶಾಲೆ ಬೇರೆ ಬೇರೆ ಶಾಲೆಗಳು. ನಾವು ಅಮ್ಮ ನರ್ಸ್ ಆಗಿದ್ದರಿಂದ ಬಹಳ ಕಡೆ ಶಿಫ್ಟ್ ಆಗ್ತಿದ್ದರಿಂದ ಬಾಡಿಗೆ ಮನೆ, ಮನೆಯಿಂದ ಮನೆಗೆ ಹೋಗಬೇಕಾಗಿತ್ತು. ಶಿ ವಾಸ್ ನಾಟ್ ಡೂಯಿಂಗ್ ವೆಲ್ ದ ನರ್ಸ್. ಸೊ 7-8 ಶಾಲೆಗಳು ನೋಡಿದ್ದೀನಿ ಸಣ್ಣ ವಯಸ್ಸಿನಿಂದ. ನೀವು ಒಳ್ಳೆ ಸ್ಟೂಡೆಂಟಾ ಸರ್, ಸ್ಟೂಡೆಂಟ್ ನಂಬರ್ 1. ನಾನು ಭಾಳ ಒಳ್ಳೆ ಸ್ಟೂಡೆಂಟು, ಚೆನ್ನಾಗಿ ಹೋಗ್ತಾ ಇದ್ದೆ, ಆಮೇಲೆ ಕೆಟ್ಟೆ. ಸೆಕೆಂಡ್ ಇಯರ್ ಡಿಗ್ರಿ ಬರೋ ಅಷ್ಟೊತ್ತಿಗೆ ಬೋರ್ ಹೊಡಿತು. ನನಗೆ ಲೈಫ್ನಲ್ಲಿ ಯಾವತ್ತು ಏನಾಗಬೇಕು ಅಂತ ಗೊತ್ತಿಲ್ಲ. ಏನಾಗಬಾರ್ದು ಅಂತ ಗೊತ್ತು. ಆಕ್ಟರ್ ಆಗಬೇಕಂತ ನೀವು ಪ್ಲಾನ್ ಮಾಡಿದ್ರಿ? ಇವತ್ತು ನಾನು ನಾಳೆ ಏನಾಗ್ತೀನಿ ಅಂತ ಗೊತ್ತಿಲ್ಲ. ಏನಾಗಬಾರ್ದು ಅಂತ ಗೊತ್ತು. ಅಕೌಂಟೆಂಟ್ ಆಗಬಾರ್ದು, ಆಗಬಾರ್ದು ಅಷ್ಟೇ. ಬಿಸ್ನೆಸ್ ಏನು ಬೇಡ ಅಂತ ಗೊತ್ತು. ಏನು ಬೇಕು ಅನ್ನೋದು ಹುಡುಕಾಟ. ಭಯಂಕರ ಕ್ಲಾರಿಟಿ ಸರ್, ಆ ಕ್ಲಾರಿಟಿ. ಇಲ್ಲಾಂದ್ರೆ ಬಿಟ್ಟು ಹೊರಟ್ಬಿಡೋದು, ಬಿಟ್ಟು ಹೊರಟ್ಬಿಡೋದು. ನಿಮ್ಮ ನೆಚ್ಚಿನ ಕವಿತೆ? ಬಹಳ ಇದೆ, ಬಟ್ ನನಗೆ ತುಂಬ ಇಷ್ಟ ಅನ್ನೋದಾದರೆ ನನಗೆ KS ನರಸಿಂಹಸ್ವಾಮಿ ಅವರ ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ತೊಡಿಸದಿರು ಚಂದ್ರ ಕಿರೀಟವನ್ನು. ಅಂದರೆ ನೀನು ತಂದೆ ಅಥವಾ ಸೃಷ್ಟಿಕರ್ತ, ನಿನ್ನ ಸಿಂಹಾಸನದ ನನ್ನ ಇಡಬೇಡ, ನನಗೆ ತೋರಳಿಗೆ ಭಾರ ಅದು. ನನಗೆ ಅಮ್ಮ ಮಾತ್ರ ಸತ್ಯ, ಬರುವ ಬಾಗಿಲು ಮಣ್ಣು, ಹೋಗುವ ಬಾಗಿಲು ಮಣ್ಣು, ನೀನಲ್ಲಿರುವುದೇ ಚೆನ್ನು. ಸೊ ಮೈ ಟ್ರೂತ್ ಈಸ್ ಮೈ ಮದರ್, ಮೈ ಟ್ರೂತ್ ಈಸ್ ಮೈ ನನ್ನ ಭಾಷೆ ಕನ್ನಡ, ನನ್ನ ಮೈ ಟ್ರೂತ್ ಈಸ್ ನನ್ನ ನೆಲ, ನಾನು ನಿಂತಿರುವ ಭೂಮಿ. ಮಿಕ್ಕಿದ್ದು ಪರ್ಮಿಟೇಷನ್, ಕಾಂಬಿನೇಷನ್, ಎವಲ್ಯೂಷನ್. ಬಟ್ ನನಗದು ತುಂಬ ಇಷ್ಟ, ಅದು ನನಗೆ ಅದನ್ನು ಹೇಳ್ಕೊಡ್ತು. ನೆಚ್ಚಿನ ಹಾಡು? ಮೆಲ್ಲು ಸಿರಿಯ ಸರಿಗ. ರಂಗಭೂಮಿ ಅಂದ ತಕ್ಷಣ ಏನ್ ನೆನಪಾಗುತ್ತೆ ನಿಮಗೆ? ರಂಗಭೂಮಿ ನನ್ನ ಜೀವಸೆಲೆ, ನನ್ನ ಗ್ರಹಿಕೆಗೆ, ನನ್ನ ಸಾಹಿತ್ಯಕ್ಕೆಲ್ಲ. ಬಹಳ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲದಾಗ ನಾನು ಸೆಕೆಂಡ್ ಇಯರ್ BCOM ಸೆಂಟ್ ಜೋಸ್ ಕಾಮರ್ಸ್, ಜಸ್ಟ್ ವಾಕ್ಡ್ ಔಟ್ ಆಫ್ ಮೈ ಕಾಲೇಜ್. GK ಗೋವಿಂದರಾವ್ ಇದ್ರು ಮೇಷ್ಟ್ರು. ಪ್ರಕಾಶ್, ಐ ತಿಂಕ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಅಂಡ್ ಮೈ ಟೈಮ್ ಅಂದರು. ಬೋಧಿ ದೀಕ್ಷದಲ್ಲಿ ಕೆಳಗೆ ಕೂತ ಬುದ್ಧಂತರ ಅನುಭವ ಆಯಿತು. ಥ್ಯಾಂಕ್ ಯು ಸರ್ ಅಂತ ಎದ್ದು ಹೋದ್ರೆ ಮತ್ತೆ ಹೋಗಲಿಲ್ಲ ಸರ್. ಬಟ್ ಅಲ್ಲಿಗೆ ಬಂದಾಗ ಅಲ್ಲಿರುವ ನಾಟಕಗಳು ನೋಡ್ತಾ, ಅಲ್ಲಿಂದ ಲಂಕೇಶ್ ಮೇಷ್ಟ್ರು, ಇನ್ನೊಬ್ಬರು ಹೆಚ್ ಶಿವಪ್ರಕಾಶ್. ಸೊ ರಂಗಭೂಮಿ ಗೇವ್ ಮಿ ಅ ಸ್ಪೇಸ್ ಟು ಸಿ ಡಿಫ್ರೆಂಟ್ ಹೊರೈಸನ್ಸ್, ಬೇರೆ ಬೇರೆ ದಿಗಂತಗಳನ್ನು ನೋಡುವ ಒಂದು ಸಾಧ್ಯತೆ ಕೊಡ್ತು. ಓಹೋ, ಬದುಕು ಹಿಂಗೆ ಬೇರೆ ಬೇರೆ. ಅಲ್ಲಿ ತನಕ ನಾನು ಅಷ್ಟು ಓದ್ದವನಲ್ಲ ಸಾಹಿತ್ಯವನ್ನು, ಸುಮ್ಮನೆ ಒಂದು ಸ್ವಲ್ಪ ಓದ್ತಿದ್ವಿ ಅಷ್ಟೇ. ಬಟ್ ಸೀರಿಯಸ್ ಆಗಿ ಓಹೋ ಇದರಲ್ಲಿ ಬೇರೆ ಬೇರೆ ಕಿಟಕಿಗಳಿವೆ ಅಂತ ಕಲಿಸಿದ್ದು ರಂಗಭೂಮಿ, ಬೇರೆ ಬೇರೆ ಪಾತ್ರಗಳು. ನಿಮ್ಮ ನೆಚ್ಚಿನ ರಂಗಗೀತೆ ಯಾವುದು ಸರ್? ಅದ ಗೋಡಿ ಅದ ಸುರು ನಾಗಮಂಡಲದಲ್ಲಿ ಭಾಳ ಚೆನ್ನಾಗಿತ್ತು. ನಿಮ್ಮ ಫಸ್ಟ್ ಕ್ರಶ್ ಅಂತಂದ್ರೆ ಏನಾದ್ರು ನೆನಪಾಗುತ್ತೆ? ಭಾಳ ಇದೆ. ನಾವೀಗ ಇದಕ್ಕೆ ಹೋಗ್ತಿದ್ವಿ, ಟೈಪಿಂಗ್ ಕಲಿಯಕ್ಕೆ ಹೋಗ್ತಿದ್ವಿ. ಹೋಗಿದ್ದೆ ಹೆಣ್ಮಕ್ಳು ಸೈಟ್ ಹೊಡಿಯಕ್ಕೆ. ನಾವು ಬಡಕ್ಲು ಏನೋ ಕರ್ನಾಟಕ ಹೌಸಿಂಗ್ ಸೈಕಲ್ ತಳ್ಕೊಂಡು ಕ್ರಶ್ ಹೆಂಗಂದ್ರೆ, ಈ ಮೂರು ಜನ ನಡ್ಕೊಂಡು ಹೋಗ್ತಿದ್ರೆ ಅಲ್ಲಿಂದ ಯಾರಾದರೂ ಒಬ್ಬಳು ಒಂದು ಬಾಲ್ಕನಿಗೆ ಬಂದ್ರೆ, ಅದು ಪ್ರಕಾಶ್ ರೀ ಅಂದ್ಬಿಟ್ರೆ ಮುಗಿದಾಯ್ತು. ನಮ್ಮ ಹುಡುಗಿ ಇವ್ರು ನೋಡಂಗಿಲ್ಲ, ಫ್ರೇಮ್ ಒಳಗೆ ಎಂಟರ್ ಆಗ್ತಿದ್ದಂಗೆ ಲವ್ ಮಾಡಿ ಆಮೇಲೆ ಹೋಗ್ಬಿಡೋರು, ಮತ್ತೆ ಇನ್ನೊಂದು ಕ್ರಶ್ ಹುಡುಕೋರು. ಬಹಳ ಆರೋಗ್ಯವಾಗಿ ಬದುಕಿದ್ದೀನಿ ನಾನು. ಲಕ್ಷ್ಮೀ ಅಮ್ಮನ್ಗೆ ಹೇಳ್ತಾ ಇರ್ತೀನಿ, ಸ್ವಲ್ಪ ಮುಂಚೆ ಹುಟ್ಬೋದಿತ್ತಲ್ಲ, ಲೇಟ್ ಆಗಿ ಹುಟ್ಬೋದಿತ್ತಲ್ಲ, ನೀವು ದೊಡ್ಡ ಕ್ರಶ್ ನಮಗೆ ಸಿಕ್ಕವರಿಂದ, ಈಗ ಅಮ್ಮ ಅನ್ಬೇಕು. ಆದರೂ ದಟ್ ಲವ್, ದಟ್ ಕ್ರಶ್, ಸಚ್ ಎ ಬ್ಯೂಟಿಫುಲ್ ವುಮನ್, ಸಚ್ ಎ ಫ್ಯಾಂಟಾಸ್ಟಿಕ್. ಅಂಡ್ ಫೈನಲಿ ಫೋಟೋ ಅಂದ್ರೆ ಅ ಬ್ಯೂಟಿಫುಲ್ ಮೊಮೆಂಟ್ ವಿಚ್ ಇಸ್ ಫ್ರೋಜನ್ ಬಟ್ ವಿಚ್ ಏಜಸ್ ವಿತ್ ಟೈಮ್. ಅದು ಅದಕ್ಕೊಂದು ಫೋಟೋ ಅಂತ ತುಂಬಿಟ್ಟು ಆ ಕ್ಷಣ ಅಷ್ಟೇ ಅಲ್ಲ, ಅದು ನೀವು ಬೆಳೀತಾ ಬೆಳೀತಾ ಅದಕ್ಕೆ ವಯಸ್ಸಾಗ್ತಾನೆ ಹೋಗುತ್ತೆ, ಇನ್ನೊಂದನ್ನು ಉಳಿಯುತ್ತೆ, ಅದು ನೀನೋ ತನ್ನ ಗರ್ಭದಲ್ಲಿ ಇಟ್ಟುಕೊಂಡಿರುತ್ತೆ. ಸೊ ಮೊಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಸರ್, 15ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಬಹುಶಃ ಈ ಚಿತ್ರದ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಇರೋರು ಈ ಚಿತ್ರವನ್ನು ಯಾಕೆ ಮಿಸ್ ಮಾಡಬಾರ್ದು ಅಂತ ನಾನು ಕೇಳೋದಾದರೆ, ನೋಡಿ ಅದು ನಿಮ್ಮ ಹಕ್ಕು, ನಿಮ್ಮ ಸಮಯ ನೋಡಿ. ಬಟ್ ಇದೊಂದು ಒಳ್ಳೆಯ ಸಿನಿಮಾ, ನಮ್ಮ ಇವತ್ತಿನ ಯುವಕರು ಯೋಚನೆ ಮಾಡ್ತಿರುವಂಥ ಸಿನಿಮಾ, ಸ್ವಲ್ಪ ಜವಾಬ್ದಾರಿಯಿಂದ ಪ್ರಾಮಾಣಿಕತೆಯಿಂದ ಮಾಡಿರೋ ಸಿನಿಮಾ. ಬರೀ ಮನೋರಂಜನೆಗಲ್ಲ, ಕೆಲವು ಸಲ ನಮ್ಮ ಬದುಕನ್ನು ನೋಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ಕೆಲವನ್ನು ಮರೆಯಬ್ಬರೇ ಇರೋದಕ್ಕೆ ನೋಡಬೇಕಾದ ಸಿನಿಮಾ ಅಂತ ನನಗೆ ಅನ್ನಿಸ್ತಾ ಇದೆ. ಸಾಧ್ಯವಾದಷ್ಟು ಪ್ರೀತಿಯಿಂದ ನೋಡಿ ಅಷ್ಟೇ. ಚಾಪ್ಲಿನ್ ಮಾತು ಹೇಳ್ತಾನೆ, ಲೈಫ್ ಈಸ್ ಅ ಕಾಮಿಡಿ ವೆನ್ ಯು ಸಿ ಇಟ್ ಇನ್ ಅ ಲಾಂಗ್ ಶಾರ್ಟ್, ಇಟ್ಸ್ ಎ ಟ್ರಾಜಿಡಿ ವೆನ್ ಯು ಸಿ ಇನ್ ದ ಕ್ಲೋಸರ್ ಶಾರ್ಟ್. ಕೋವಿಡ್ ನಮ್ಮ ಸುತ್ತಲಿನ ಬದುಕು, ನಾವು ನೋಡದೇ ಇರೋ ಮನುಷ್ಯರು, ನಮ್ಮ ಜೊತೆಗೆ ಇದ್ದವರು, ಅವ್ರ ಬಗ್ಗೆ ನಿಮ್ಮ ಕ್ಲೋಸಪ್ನಲ್ಲಿ ತೋರಿಸಿದ್ದಾನೆ ಈ ಸಿನಿಮಾ.
ಐ ಥಿಂಕ್ ವಿ ಶುಡ್ ನೋ ಒಬ್ಬ, ಯಾಕಂದರೆ ಕೊನೆಗೂ ಈ ಜೀವನದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕೊಡಬೇಕಾಗಿದ್ದಷ್ಟೇ, ಇನ್ನೊಬ್ಬ ಮನುಷ್ಯ ಇದ್ದಾನೆ ಅನ್ನೋ ನಂಬಿಕೆ ಅಷ್ಟೇ. ಅದು ಆ ಸೂಕ್ಷ್ಮತೆಯನ್ನು ನಾವು ಕೋವಿಡ್ ಟೈಮಲ್ಲಿ ಕಳ್ಕೊಂಡ್ವಿ ಅನ್ನೋದು ಬಹಳ ನಿಜ. ನಾವು ದಾನ ಮಾಡಿರ್ಬೋದು, ಕೊಟ್ಟಿರ್ಬೋದು, ಬಟ್ ಅದು ಇರೋದನ್ನು ಉಳ್ಳವರು ಕೊಟ್ಟಿದ್ದಷ್ಟೇ ಹೊರತು ಅದು ನಮ್ಮನ್ನು ಏನು ಎನ್ರಿಚ್ ಮಾಡಿಲ್ಲ. ಅದನ್ನು ಮರ್ತು ಬಿಟ್ಟಿದ್ದೀವಿ ನೋಡಿ, ನೋವನ್ನು, ಇದನ್ನು, ಅದೊಂದು ರೋಗ, ಅದನ್ನು ನಾವು ಎದುರು ನೋಡಿರಲಿಲ್ಲ. ಅಥವಾ ಒಂದು ಸರ್ಕಾರ ಏನೋ ಅದನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ದಿಢೀರಂತ ಬಂದಿತ್ತು. ಬಟ್ ನಾವು ಮನುಷ್ಯರಾಗಿ ನಾವು ಹೇಗೆ ಬದುಕಿದ್ವಿ, ಹೆಂಗೆ ಅದ್ರ ಚಾಪೆಗಳಿಗೆ ತಳ್ಳಕ್ಕೆ ಆಗಲ್ಲ, ಕೆಲವುಗಳನ್ನು ನಾವು ನೋಡೋಕ್ಕಾಗಲ್ಲ. ಆ ಕಾರಣಕ್ಕಾದರೂ ಅದನ್ನು ನೋಡಬೇಕು. ಕೆಲವೊಂದು ಗಾಯಗಳನ್ನ ಮರಿಬಾರ್ದು, ಸೊ ಹಂಗಾಗಿ ಮರಿಬಾರ್ದು ಈ ಗಾಯಗಳನ್ನ, ಅದಕ್ಕೆ ನೋಡ್ಬೇಕಂತ ನನಗೆ ಅನ್ಸುತ್ತೆ. ಆ್ಯಂಡ್ ಮತ್ತೊಮ್ಮೆ ಮಗದೊಮ್ಮೆ ಸರ್, ನಿಮ್ಮ ಈ ಒಂದು ಬ್ಯೂಟಿಫುಲ್ ಫೋಟೋ ಫ್ರೇಮಲ್ಲಿ ನಮಗೂ ಇರೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ವಾಹಿನಿಗೆ ಯಾರೇ ಬಂದರೂ ಅವ್ರಿಗಾಗಿ ಒಂದು ಪವರ್ಫುಲ್ ಗಿಫ್ಟನ್ನು ಕೊಡ್ತೇವೆ ನಾವು. ಸೊ ಐ ವುಡ್ ಲೈಕ್ ಟು ಗಿವ್ ಇಟ್ ಟು ಯು ಸರ್. ಥ್ಯಾಂಕ್ ಯು ಅನುಷ್ಠಿ, ನಿಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ, ಐ ಹ್ಯಾವ್ ಬೀನ್ ವಾಚಿಂಗ್ ಯು ಆಸ್ ಅನ್ ಆಂಕರ್. ಬಟ್ ಯು ಆರ್ ಆಲ್ಸೋ ಎ ಗ್ರೇಟ್ ಇನ್ಸ್ಪಿರೇಷನ್, ಯಾಕಂದರೆ ಒಂದು ಆ್ಯಂಕರ್ ಆಗಿರೋದು ಮಾಡ್ತಾ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ತೀವಿ, ನಿನ್ನ ಮೇಲೆ ನಿನ್ನ ನಂಬಿಕೆ ಇಟ್ಕೊಂಡು ನಾನು ಕೂಡ ಮಾಡಬಲ್ಲೆ, ನಾನು ನನ್ನ ಕಾಲ ಮೇಲೆ ನಿಲ್ಲಬಲ್ಲೆ ಅನ್ನೋದನ್ನು ಹೇಳಿದೆ. ಸಿ ದಿಸ್ ಇಸ್ ಹೌ ನಮ್ಮ ಮುಂದಿನ ಜನ್ರೇಷನ್ಗೆ ಆಗಬೇಕಾಗಿದೆ. ಇವತ್ತಿನ ಎಲ್ಲ ಪಾಸಿಬಿಲಿಟಿಗಳ ಮಧ್ಯೆ ನೀವು ಸ್ವಲ್ಪ ಎಂಟರ್ಪ್ರೈಸಸ್ ಆದರೆ ನೀವು ಯುವರ್ ಸೆಲ್ಫ್ ಕ್ಯಾನ್ ಬಿಕಮ್ ಅ ಚಾನಲ್, ಯುವರ್ ಸೆಲ್ಫ್ ಕ್ಯಾನ್ ಬಿಕಮ್ ಸಮಥಿಂಗ್ ವಂಡರ್ಫುಲ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಫಾರ್ ದಟ್. ಥ್ಯಾಂಕ್ ಯು, ಇಟ್ ಮೀನ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು. ಅಪ್ಪು, ಮೈ ಡಾರ್ಲಿಂಗ್, ಸ್ವೀಟ್ ಹಾರ್ಟ್, ಐ ಮಿಸ್ ಯು ಅ ಲಾಟ್. ಪವರ್ಫುಲ್ ಅಂದ ತಕ್ಷಣ ನನಗೆ ಬಂತು ಮಾತಾಡಬಾರ್ದು ಅಂತ ಸುಮ್ಮನೆ ಅದನ್ನು. ನೋ ನೋ, ಇಟ್ ಇಸ್ ವೆರಿ ಬ್ಯೂಟಿಫುಲ್. ನನ್ನ ಅಪ್ಪು ಇಸ್ ಆಲ್ಸೋ ಅ ಗ್ರೇಟ್ ಎಕ್ಸಾಂಪಲ್ ಫಾರ್ ಮೀ. ಒಂದು ಸಣ್ಣ ಹುಡುಗನಾಗಿದ್ದಾಗಿಂದ ನೋಡ್ತಾ ಬಂದಿದ್ದೀನಿ. ನನಗೆ ಯಾಕೆ ಬೇಜಾರಾಗುತ್ತೆ ಅಂದರೆ ಪರ್ಸ್ನಲ್ ಲಾಸ್ಗಿಂತ ಒಂದು ಅಷ್ಟೊಂದು 40 ವರ್ಷಗಳ ಬದುಕು ಸ್ವಲ್ಪ ಪ್ರಬುದ್ಧನಾಗಿ ಸಮಾಜಕ್ಕೆ ಬಹಳ ಉಪಯೋಗ ಶಿರನಾಗಿ ಬದುಕುತ್ತಿದ್ದಂಥ ಸಮಯದಲ್ಲಿ ಹೋದ್ನಲ್ಲ ಅಂತ. ಯಾಕಂದರೆ ಅದು ಆ ಕುಟುಂಬದ ಲಾಸ್ ಅಷ್ಟೇ ಅಲ್ಲ, ಎಷ್ಟೋ ಈ ಥರದ ಹೊಸ ನಿರ್ದೇಶಕರುಗಳಿಗೆ ಚಿಕ್ಕ ಚಿಕ್ಕ ಸಿನಿಮಾ ಮಾಡಿ ಐಡಿಯಾ ಇತ್ತು, ಮತ್ತು ಯಂಗರ್ ಜನ್ರೇಷನ್ಗೆ ಒಂದು ಒಳ್ಳೆಯ ವಿಷಯಗಳನ್ನ ಹೇಳಬೇಕು ಅಂತಿತ್ತು. ದ ಸ್ಟೇಟ್ ಆಫ್ ಕರ್ನಾಟಕ ಲಾಸ್ಟ್ ಅಂದರೆ ಮತ್ತಿನ್ನೊಬ್ಬ ಹುಟ್ಟಬೇಕಂದ್ರೆ ಮತ್ತೆ ಆ ಒಂದು ಜರ್ನಿ ಮಾಡಿ ಆ ಬಾಡಿ ಆಫ್ ವರ್ಕ್ ಮಾಡಿ ಬೆಳೆದು ಬರಬೇಕಿತ್ತು. ಸೊ ಐ ಮಿಸ್ ಹಿಮ್ ಫಾರ್ ದಟ್. ಆ್ಯಂಡ್ ಕೊನೆಯ ದಿನಗಳಲ್ಲಿ ನಾವು 3 ಸಿನಿಮಾಗಳು ಏನು ಮಾಡಿದ್ದೆ ನಾನು ಅವನ ಜೊತೆ, ಆ ಟೈಮಲ್ಲಿ ಆ ಹುಡುಗ ನಮ್ಮ ಅದಕ್ಕಿಂತ ಮುಂಚೆ ನೋಡಿದ ಅಪ್ಪು ಬೇರೆ ಆಗಿದ್ದರು. ಈ ಅಪ್ಪು ಭಾಳ ಕಳಕಳಿ ಸಮಾಜ ಮುಖಿಯಾಗಿ ಹೊರಡ್ತಾ ಇದ್ದರು. ಆ್ಯಂಡ್ ಐ ಸೋ ಮಿಸ್ ಇಟ್. ಅದಕ್ಕೆ ಆ್ಯಂಬುಲೆನ್ಸ್ ಯಾಕೆ ಕೊಡ್ತೀರಿ ಅಂದಾಗ ಇದ್ದಿದ್ರೆ ಬದುಕ್ತಿದ್ದೇನೋ ಅಂತ ಅನ್ನಿಸ್ತು. ಅದಕ್ಕೆ ನಾನು ಐ ಡಿಸೈಡೆಡ್ ಟು ಗಿವ್ ಆ್ಯಂಬುಲೆನ್ಸಸ್ ಟು ಫೋರ್ ಪೀಪಲ್. ಆ್ಯಂಡ್ ಇನ್ನೊಂದು ಹೇಳಿಕೊಟ್ಟ, ಸರಿ ಅಪ್ಪು ಇಲ್ಲ, ಅಪ್ಪು ಇಲ್ಲ ಅಂತ ತಕ್ಷಣ ಬರೀ ಅವನ ಬಗ್ಗೆ ಒಳ್ಳೆ ಮಾತಾಡ್ತಾ ಕೂತ್ಕೊಳ್ಳೋದಲ್ಲ, ಅವ್ರು ಮಾಡಿರೋ ಕೆಲಸ ನಾವು ಸ್ವಲ್ಪ ಮುಂದುವರಿಸಿದ್ರೆ ಅದು ಅವನಿಗೆ ಕೊಡುತ್ತೆ. ಹಾಗಾಗಿ ನಾನು ಕೆಲವು ವಿಷಯಗಳನ್ನು ಮಾಡೋದು ಸುಮ್ಮನೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ನೋವು ನಮ್ಮದೇ, ಅದು ನೋವು ಹಂಚ್ಕೊಳ್ಳೋದಾಗಲ್ಲ.